ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಸೊ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಬಾಹ್ಯ ವಸ್ತುಗಳ ಸೇವನೆಯಿಂದ ಉಂಟಾಗುವ ತೊಂದರೆಗಳು ಇದಕ್ಕಿರುವಂತಹ ಪರಿಹಾರದ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಂದೀಪ್ ಅವರು ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಬಾಹ್ಯ ವಸ್ತುಗಳ ಸೇವನೆಯಿಂದ ಆಗುವ ತೊಂದರೆಗಳು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಈ ಬಾಹ್ಯ ವಸ್ತುಗಳ ಸೇವನೆಯಿಂದ ಆಗುವ ತೊಂದರೆಗಳು ಅಂತ ಹೇಳಿದ್ರೆ ಏನು ಅಂತ ಇದರ ಬಗ್ಗೆ ಒಂದು ವಿವರವಾಗಿ ಹೇಳಬಹುದು ಅದೊಂದು ಕನ್ಫ್ಯೂಷನ್ ಬರ್ಬೋದು ಅದಕ್ಕೆ ಬಾಹ್ಯ ವಸ್ತು ಅಂದರೆ ಫಾರಿನ್ ಬಾಡಿ ಅಂತ ಹೇಳ್ತೇವೆ ಫಾರಿನ್ ಬಾಡಿ ನಾವು ಬಾಯಲ್ಲಿ ಹಾಕಿದರೆ ಬಾಯಲ್ಲಿ ನಾವು ಯೂಶಲಿ ಫುಡ್ ಮಾತ್ರ ಹಾಕೋದು ಸೊ ಫುಡ್ ಹಾಕಿದರೆ ಅದು ಕೆಳಗೆ ನಮ್ಮ ಈ ಕರುಳಿಗೆ ಹೋಗ್ತದೆ ಜೀರ್ಣ ಆಗ್ತದೆ ಹೊರಗೆ ಬರ್ತದೆ ಈ ಫುಡ್ ಅಲ್ಲದೆ ಬೇರೆ ಏನಾದರೂ ಬಾಯಿಗೆ ಹಾಕಿದರೆ ಅದನ್ನು ನುಂಗಿದ್ರೆ ಅದನ್ನು ಬಾಯಿಕಿಂದ ಹಿಂಗ್ಬಡೆ ಹಿ ಹಿಂದ್ಗಡೆ ಹೋದರೆ ಏನೆಲ್ಲ ಪ್ರಾಬ್ಲಮ್ಸ್ ಬರಬಹುದು ಅಂತ ನಾವು ಈ ಬಾಯಿ ಅಂತ ಹೇಳಿದ್ದು ಬಾಯಿ ಆದಮೇಲೆ ಅದರ ಸ್ವಲ್ಪ ಹಿಂದೆ ಹೋದರೆ ಅಲ್ಲಿ ಎರಡು ನಾಳಗಳಿರುತ್ತವೆ ಎರಡು ಟ್ಯೂಬ್ ಎರಡು ಪೈಪ್ಗಳಿರ್ತದೆ ಒಂದು ಅನ್ನನಾಳ ಸೊ ಈ ಅನ್ನನಾಳದಲ್ಲಿ ನಾವೇನು ಫುಡ್ ತಗೊಳ್ತೇವೋ ಅದು ಕೆಳಗೆ ಹೋಗ್ತದೆ ಆ ಅನ್ನನಾಳದ ಜಸ್ಟ್ ಮುಂದೆ ಒಂದು ಶ್ವಾಸನಾಳ ಇರ್ತದೆ ವಿಂಡ್ ಪೈಪ್ ಹೇಳ್ತೇವೆ ಅಥವಾ ಲ್ಯಾರಿಂಗ್ಸ್ ಅಂತ ಹೇಳ್ತೇವೆ ಈ ಶ್ವಾಸನಾಳದಿಂದ ನಮ್ಮ ಈ ಉಸಿರು ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಆಕ್ಸಿಜನ್ದು ಇದೆಲ್ಲ ಆಗುತ್ತೆ ಸೊ ಈ ಎರಡು ಟ್ಯೂಬ್ಗಳು ನಮ್ಮ ಬಾಯಿಂದ ಹಿಂದೆ ಹೋಗುವ ಪ್ಯಾಸೇಜ್ ಫ್ಯಾರಿಂಗ್ಸ್ ಅಂತ ಹೇಳ್ತೇವೆ ಅಲ್ಲಿಗೆ ಓಪನ್ ಆಗ್ತದೆ ಸೊ ನಾವು ಫುಡ್ ತಗೊಳ್ಳುವಾಗ ಈ ಫುಡ್ ತಗೊಳ್ಳುವಾಗ ಈ ಶ್ವಾಸಕೋಶದ್ದು ಓಪನಿಂಗ್ ಈ ಶ್ವಾಸಕೋಶದ್ದು ನಾಳದ್ದು ಓಪನಿಂಗ್ ಏನಿರುತ್ತೋ ಅದು ಕ್ಲೋಸ್ ಆಗಿಬಿಡುತ್ತೆ ಮತ್ತು ಅನ್ನ ನಾಳದ್ದು ಓಪನ್ ಆಗ್ತದೆ ನಾವು ಏನು ಫುಡ್ ತಗೊಳ್ತೇವೋ ಅದು ಅನ್ನನಾಳದೊಳಗೆ ಹೋಗ್ತೇವೆ ಹೋಗ್ತದೆ ಇದು ಕ್ಲೋಸ್ ಆಗಿರೋದ್ರಿಂದ ನಾವು ಏನು ಫುಡ್ ತಗೊಳ್ತೇವೋ ಅದು ಶ್ವಾಸನಾಳಕ್ಕೆ ಹೋಗೋದಿಲ್ಲ ಅದು ಓನ್ಲಿ ಅನ್ನನಾಳಕ್ಕೆ ಮಾತ್ರ ಹೋಗ್ತದೆ ಸೊ ಅದೇ ಉಳಿದ ಟೈಮಲ್ಲಿ ಶ್ವಾಸನಾಳ ಓಪನ್ ಇರ್ತದೆ ಈ ಅನ್ನನಾಳ ಕ್ಲೋಸ್ ಆಗಿರ್ತದೆ ನಾವು ಉಸಿರಾಡ್ತಾ ಇರ್ತೇವೆ ಸೊ ಈಗ ನಾವು ಈ ಫುಡ್ ಅಲ್ಲದೆ ಬಾಹ್ಯ ವಸ್ತುಗಳು ಬೇರೆ ಏನಾದರೂ ವಸ್ತುಗಳು ತಗೊಂಡ್ರೆ ಅಥವಾ ಈವನ್ ಫುಡ್ಡು ಸಹ ಈ ನಮ್ಮ ಶ್ವಾಸನಾಳ ಓಪನ್ ಇದ್ದರೆ ನಾವು ನುಂಗುವಾಗ ಫುಡ್ಡನ್ನು ನುಂಗುವಾಗ ಶ್ವಾಸನಾಳ ಓಪನ್ ಇದ್ದರೆ ಫುಡ್ ಕೂಡ ಶ್ವಾಸನಾಳಕ್ಕೆ ಹೋಗ್ತದೆ ಈ ಫುಡ್ ಹೇಳಿದ್ದು ಅನ್ನನಾಳಕ್ಕೆ ಬಾಹ್ಯ ವಸ್ತು ಅಲ್ಲ ಆದರೆ ಶ್ವಾಸನಾಳಕ್ಕೆ ಹೋದರೆ ಅದೊಂದು ಬಾಹ್ಯ ವಸ್ತು ಅದು ಪ್ರಾಬ್ಲಮ್ಸ್ ತೊಂದರೆಗಳು ಕೊಡ್ತದೆ ಸೊ ಇವತ್ತು ನಾವು ನೋಡಲಿಕ್ಕೆ ಏನು ಡಿಸ್ಕಸ್ ಮಾಡ್ತೇವೆ ಅಂತ ಹೇಳಿದರೆ ಈ ಏನಾದರೂ ವಸ್ತುಗಳು ನಾವು ಬಾಯಲ್ಲಿ ತಗೊಂಡ್ರೆ ಅದು ಶ್ವಾಸನೋಳ ನಾಳಕ್ಕೆ ಹೋದರೆ ಏನು ತೊಂದರೆಗಳು ಬರುತ್ತೆ ಅದೇ ಥರ ಅನ್ನನಾಳಕ್ಕೆ ಹೋಗಿ ಕೆಳಗೆ ಕರುಳು ಹೊಟ್ಟೆಗೆ ಹೋದರೆ ಏನು ತೊಂದರೆಗಳು ಬರುತ್ತೆ ಅದಕ್ಕೇನು ಟ್ರೀಟ್ಮೆಂಟ್ ಮಾಡ್ತೇವೆ ಅದು ತೆಗಿಲಿಕ್ಕೆ ಆಗುತ್ತೋ ಅದರಿಂದ ಪ್ರಾಬ್ಲಮ್ಸ್ ಬರುತ್ತೋ ಅದನ್ನೆಲ್ಲ ಇವತ್ತು ನೋಡ್ತೇವೆ ಓಕೆ ಈ ಎರಡು ವಿಚಾರಗಳ ಬಗ್ಗೆ ಇವತ್ತು ನಾವು ಮಾತನಾಡ್ತೇವೆ ನಾವು ನೀವು ಮಾತನಾಡುವ ಮಾತನಾಡುವಾಗ ಹೇಳಿ ಡಾಕ್ಟರ್ ಶ್ವಾಸನಾಳಕ್ಕೆ ಹೋದ್ರೆ ಏನಾಗ್ತದೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಸಪೋಸ್ ಈಗ ಬಾಯಿ ವಸ್ತುಗಳು ಶ್ವಾಸನಾಳಕ್ಕೆ ಹೋದ್ರೆ ಅಲ್ಲಿ ಏನಾಗ್ತದೆ ಅಂತ ಈಗ ಶ್ವಾಸನಾಳ ಇರೋದು ಶ್ವಾಸ ಹೋಗ್ಲಿಕ್ಕೆ ಸೊ ಸೊ ನಾವು ಏನಾದರೂ ತಕೊಂಡದ್ದು ಶ್ವಾಸನಾಳಕ್ಕೆ ಹೋದ್ರೆ ಈ ವಿಂಡ್ ಪೈಪಿಗೆ ಹೋದ್ರೆ ಅದು ಅಡಚಣೆ ಆಗುತ್ತೆ ಬ್ಲಾಕ್ ಆಗುತ್ತೆ ಸೊ ಅದರಿಂದ ಉಸಿರಾಡಲಿಕ್ಕೆ ತೊಂದರೆ ಬರುತ್ತೆ ಉಸಿರಾಡಲಿಕ್ಕೆ ತೊಂದರೆ ಬರುತ್ತೆ ಈಗ ಒಂದು ಮಗು ಏನಾದರೂ ತಗೊಂಡ್ರೆ ಅದು ಶ್ವಾಸನಾಳಕ್ಕೆ ಹೋದರೆ ಅದು ಏನು ತಗೊಂಡಿದ್ದು ಅದರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಶ್ವಾಸನಾಳದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ದೊಡ್ಡದಿದ್ದರೆ ಶ್ವಾಸನಾಳ ಕಂಪ್ಲೀಟ್ ಬ್ಲಾಕ್ ಆಗ್ಬೋದು ಅದರಿಂದ ತುಂಬ ತೊಂದರೆ ಬರ್ತದೆ ಇಲ್ಲದಿದ್ದರೆ ಅದು ಸಣ್ಣದಿದ್ದರೆ ಈ ಶ್ವಾಸನಾಳ ಅಂತ ಹೇಳೋದು ಒಂದು ಈ ನಮ್ಮ ಕುತ್ತಿಗೆಯಲ್ಲಿ ಒಂದು ಸಿಂಗಲ್ ಪೈಪ್ ಇರ್ತದೆ ಅದು ನಮ್ಮ ಚೆಸ್ಟ್ ಒಳಗೆ ಹೋಗುವಾಗ ಎರಡು ಆಗ್ತದೆ ರೈಟ್ ಮತ್ತು ಲೆಫ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಆದರೆ ಅದು ಬ್ರಾಂಚ್ ಆಗುತ್ತಾ ಹೋಗುತ್ತೆ ಶ್ವಾಸಕ ಒಳಗೆ ಅದು ಬ್ರಾಂಚ್ ಸಣ್ಣ ಸಣ್ಣ ಬ್ರಾಂಚ್ ಆಗಿ ಹೋಗ್ತದೆ ಸೊ ಈಗ ಈ ಶ್ವಾಸನಾಳಕ್ಕೆ ಹೋದ ಬಾಹ್ಯ ವಸ್ತು ಸಣ್ಣದಿದ್ದರೆ ಅದು ಇನ್ನೂ ಕೆಳಗೆ ಇಲ್ಲಿ ಆದರೂ ಹೋಗಿ ಕೂತ್ಕೊಂಡು ಬ್ಲಾಕ್ ಮಾಡಿ ಅಲ್ಲಿ ಇನ್ಫೆಕ್ಷನ್ ಆ ತರ ಎಲ್ಲ ಪ್ರಾಬ್ಲಮ್ಸ್ ಬರಲಿಕ್ಕೆ ಶುರುವಾಗುತ್ತೆ ಇನ್ನು ಶ್ವಾಸನಾಳದಲ್ಲಿ ಯಾವ್ದಿಲ್ಲ ಬಾಯಿ ವಸ್ತುಗಳನ್ನು ಮಕ್ಕಳಲ್ಲಿ ಯೂಶಲಿ ಫುಡ್ ಜಾಸ್ತಿ ನೋಡೋದು ಯೂಶಲಿ ಇದೊಂದು ಮೂರು ವರ್ಷ ಕೆಳಗೆ ನಾಲ್ಕು ವರ್ಷ ಕೆಳಗೆ ಅಂತ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಐದು ಆರು ವರ್ಷದಲ್ಲೂ ಕಂಡು ಬರ್ತದೆ ಆರು ಏಳು ವರ್ಷದಲ್ಲೂ ಈ ಮೂರು ಎರಡು ಎರಡು ಮೂರು ವರ್ಷದಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ಕಂಡುಬರೋದು ಕಡಲೆ ಈ ಕಡಲೆದ್ದು ಒಂದು ತುಂಡು ಅಥವಾ ಕಡಲೆದ ಅರ್ಧ ಕಡಲೆದು ಆ ಇಡೀ ಇದ್ರದ್ದು ಅರ್ಧ ಅದನ್ನು ನುಂಗಿದ್ದು ಅದು ಶ್ವಾಸನಾಳಕ್ಕೆ ಹೋಗ್ತದೆ ಅಲ್ಲಿ ಹೋಗಿ ಬ್ಲಾಕ್ ಆಗಿ ಹೀಗೆ ನಟ್ಸ್ ಬೇರೆ ನಟ್ಸ್ ಸಹ ಕ್ಯಾಶ್ಯೂ ನಟ್ ಅದರದ್ದು ಸಹ ತುಂಡುಗಳು ಕೆಲವೊಮ್ಮೆ ಅಲ್ಲಿ ಹೋಗಿ ಕೆಲವು ಬೀಜಗಳು ಈಗ ಪಾಮಾಗ್ರನೇಟ್ ದಾಳಿಂಬೆ ಅಥವಾ ವಾಟರ್ ಮೆಲೋನ್ ಎಲ್ಲ ತಿನ್ನುವಾಗ ಸರಿಯಾಗಿ ತಿನ್ನಲಿಲ್ಲ ಆದರೆ ಅದರದ್ದು ಬೀಜಗಳು ಹೋಗಿ ಸಿಕ್ಕಾಕ್ಕೊಳ್ಳೋದುಂಟು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಇದೆಲ್ಲ ಈ ಪೆನ್ನದು ಕ್ಯಾಪ್ಗಿಂತಲೂ ಹಿಂದೆದು ಈ ರಿಫಿಲ್ದು ಹಿಂದೆ ರಿಫಿಲ್ ಹಾಕುವ ಒಂದು ಸಣ್ಣದಿರ್ತದೆ ಅದು ಕೆಲವೊಮ್ಮೆ ಹೋಗಿರ್ತದೆ ಕೆಲವೊಮ್ಮೆ ಪೆನ್ ಕ್ಯಾಪು ಇರ್ತದೆ ಒಕೇಶ್ನಲ್ ಕೆಲವೊಮ್ಮೆ ನಮಗೆ ಈ ಆಣಿ ಸಣ್ಣ ಆಣಿಗಳೆಲ್ಲ ಹೋಗಿರೋದು ಅದು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ತುಂಬ ಸಣ್ಣ ಮಕ್ಕಳೆಲ್ಲ ಆಣಿಗಳೆಲ್ಲ ಹೋಗಿದ್ದು ಸಿಗ್ತದೆ ಓಕೆ ಈಗ ಅದು ಎಲ್ಲಾದ್ರೂ ತಗೊಳ್ತಾರೆ ಈಗ ಸೊ ಈಗ ಮಾತಾಡಿದ್ರೆ ಡಾಕ್ಟರ್ ಈಗ ಏನೆಲ್ಲ ಬಾಯ ವಸ್ತುಗಳು ಸಿಗ್ತದೆ ಅನ್ನುವಂಥದ್ದು ಹೇಗೆ ಗೊತ್ತಾಗ್ತದೆ ಅದರ ಹೇಗೆ ಇರ್ತದೆ ಮತ್ತೆ ಪೇರೆಂಟ್ಸ್ಗೆ ಆ ಮಗುವಿಗೆ ನನ್ನ ಮಗುವಿಗೆ ಈ ರೀತಿ ತೊಂದರೆ ಆಗಿದೆ ಅಂತ ಅವರು ಹೇಗೆ ಕಂಡುಹಿಡಿತಾರೆ ಹೆಚ್ಚಿನ ಇದರಲ್ಲಿ ಅದು ಸಣ್ಣ ಮಕ್ಕಳಲ್ಲಿ ಫುಡ್ ತಗೊಂಡಿದ್ದಾಗುವಾಗ ಯಾರಾದರೂ ಇರ್ತಾರೆ ಅವರು ನೋಡಿರ್ತಾರೆ ಮಗು ಬಾಯಿಗೆ ಹಾಕಿದ್ದು ನೋಡಿರ್ತಾರೆ ಕೆಲವೊಮ್ಮೆ ಬಾಯಿಗೆ ಹಾಕಿದ್ದು ಅದು ಸಣ್ಣ ಮಕ್ಕಳು ಈ ಅಂಬೆಗಾಲಲ್ಲಿ ಆಚೆ ಈಚೆ ಓಡಿಗೆ ಸಿಕ್ಕಿದೆಲ್ಲ ಕೈ ಬಾಯಿಗೆ ಹಾಕಿ ಆವಾಗ ಕೆಲವೊಮ್ಮೆ ಯಾರೂ ನೋಡಿರೋದಿಲ್ಲ ಸೊ ಆ ಸ್ಥಿತಿಯಲ್ಲಿ ಯೂಶ್ವಲಿ ಫಸ್ಟ್ ಸಿಮ್ಟಮ್ ಈ ಮಕ್ಕಳಿಗೆ ಹಿಂದೆ ಯಾವಾಗಲೂ ಶ್ವಾಸಕೋಶದ ಆಸ್ಮನೋ ಅಂಥದ್ದು ಏನೋ ಪ್ರಾಬ್ಲಮ್ ಇಲ್ಲದ ಮಕ್ಕಳು ಒಮ್ಮೆಲೆ ಅದು ಶ್ವಾಸಕೋಶಕ್ಕೆ ಹೋದ ಕೂಡಲೇ ಫಸ್ಟ್ ಲಕ್ಷಣ ಕಂಡುಬರೋದು ಕೆಮ್ಮು ವಿಪರೀತ ಕೆಮ್ಮು ಇರ್ತದೆ ಭಯಂಕರ ಕೆಮ್ಮು ಇರ್ತದೆ ಅದನ್ನು ಕೆಲವೊಮ್ಮೆ ನಾವು ಸಹ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಏನಾದರೂ ನುಂಗುವಾಗ ಸಡನ್ಲಿ ತುಂಬ ಭಯಂಕರ ಕೆಮ್ಮು ಇರ್ತದೆ ಅದು ಶ್ವಾಸಕೋಶಕ್ಕೆ ಒಂದು ಸಣ್ಣ ಸ್ವಲ್ಪ ಹೋದರೂ ಸಾಕು ಅಲ್ಲಿ ಭಯಂಕರ ಕೆಮ್ಮು ಬರ್ತದೆ ಈ ಥರ ಕೆಮ್ಮು ಮತ್ತು ಮಗುವುದು ಬಾಯಲ್ಲಿ ಏನಾದರೂ ಇದ್ದದ್ದು ಕಂಡಿದರೆ ಇದು ಸಾಧ್ಯತೆ ಮೋಸ್ಟ್ಲಿ ಅದೇನಾದರೂ ಶ್ವಾಸಕೋಶಕ್ಕೆ ಹೋಗಿರುವ ಸಾಧ್ಯತೆ ಇದೆ ಮತ್ತು ಉಳಿದ ಲಕ್ಷಣಗಳು ಅದರದು ತೀವ್ರ ಲಕ್ಷಣಗಳು ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ದೊಡ್ಡದಿದ್ದರೆ ಶ್ವಾಸಕೋಶ ಫುಲ್ ಬ್ಲಾಕ್ ಆಗ್ತಾ ಇದ್ದರೆ ಮಗು ಉಸಿರು ಕಟ್ತದೆ ಉಸಿರು ಕಟ್ತದೆ ಮಗು ಉಸಿರಾಡಲಿಕ್ಕೆ ಆಗೋದಿಲ್ಲ ನೀಲಿ ಆಗುತ್ತೆ ಸೊ ಅಂಥದ್ದೆಲ್ಲ ಪ್ರಾಬ್ಲಮ್ ಬರ್ತದೆ ಅಷ್ಟು ಸೈಜ್ ದೊಡ್ಡದಿಲ್ಲ ಆದರೆ ವಿಪರೀತ ಕೆಮ್ಮು ಇರ್ತದೆ ಮತ್ತು ಅದು ಸ್ವಲ್ಪ ಸೆಟ್ಲಾಗುತ್ತೆ ಹಾಗೆ ಬಿಟ್ಟರೆ ಯಾರಿಗೂ ಗೊತ್ತಾಗಲಿಲ್ಲ ಹಾಗೆ ಬಿಟ್ಟರೆ ಒಂದು ಎರಡು ದಿನ ಹೋದರೆ ಮತ್ತೆ ಈ ಇದು ಇನ್ಫೆಕ್ಷನ್ ಶುರುವಾಗುತ್ತೆ ಆವಾಗ ಜ್ವರ ಕೆಮ್ಮು ಕಫ ಅದೆಲ್ಲ ಶುರುವಾಗುತ್ತೆ ಕೆಲವೊಮ್ಮೆ ಅದು ಗೊತ್ತೇ ಆಗೋದಿಲ್ಲ ಅದು ಮಗು ನುಂಗಿದ್ದು ಅದು ಶ್ವಾಸಕೋಶಕ್ಕೆ ಹೋಗಿದ್ದು ಗೊತ್ತೇ ಆಗೋದಿಲ್ಲ ಈ ತುಂಬ ಲೇಟಾಗಿ ಬರ್ತಾರೆ ಎರಡು ತಿಂಗಳು ಮೂರು ತಿಂಗಳು ಹಾಗೆಲ್ಲ ಬರ್ತದೆ ಇಂಥ ಮಕ್ಕಳಲ್ಲಿ ಪುನಃ ಪುನಃ ಈ ಲಂಗ್ ಇನ್ಫೆಕ್ಷನ್ ಆಗೋದು ಶ್ವಾಸಕೋಶ ಇನ್ಫೆಕ್ಷನ್ ಆಗೋದು ಒಂದು ಸಲ ಕಫ ಆಗುತ್ತೆ ಅವರು ಮಕ್ಕಳ ಡಾಕ್ಟರ್ ಹತ್ರ ಹೋಗ್ತಾರೆ ಅವರು ಮದ್ದು ಕೊಡ್ತಾರೆ ಅದು ಸರಿಯಾಗುತ್ತೆ ಇನ್ನು ಒಂದು ವಾರ ಬಿಟ್ಟು ಪುನಃ ಅದೇ ಥರ ಆಗುತ್ತೆ ಪುನಃ ಮದ್ದು ಕೊಡ್ತಾರೆ ಪುನಃ ಸರಿಯಾಗುತ್ತೆ ಪುನಃ ಆಗುತ್ತೆ ಹೀಗೆ ಪದೇ ಪದೇ ನಮ್ಮ ಶ್ವಾಸಕೋಶದಲ್ಲಿ ಇಲ್ಲಿ ಕತ್ತಿನಲ್ಲೆಲ್ಲ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಈ ಥರ ಏನಾದರೂ ಸಣ್ಣ ಮಕ್ಕಳಲ್ಲಿ ಈ ಥರ ಏನಾದರೂ ನುಂಗಿದಾರ ಅಲ್ಲ ಇದು ಶ್ವಾಸ ನೋ ನಾಳಕ್ಕೆ ಹೋಗಿದ್ದ ಅಂತ ಒಂದು ಸಂಶಯ ಇದಕ್ಕೆ ಪರಿಹಾರ ಮಾರ್ಗ ಏನಿರ್ತದೆ ಡಾಕ್ಟರ್ ಹೌದು ಆ ಥರ ಒಂದು ಸಂಶಯ ಇದ್ದರೆ ನಾವು ನೋಡಿದ್ರೆ ಪೇರೆಂಟ್ಸ್ ನೋಡಿದ್ರೆ ಅದು ಮಗು ಬಾಯಲ್ಲಿ ಏನಾದರೂ ಇತ್ತು ಆಮೇಲೆ ಈ ಥರ ವಿಪರೀತ ಕೆಮ್ಮು ಬಂತು ಅದು ಶ್ವಾಸನಾಳಕ್ಕೆ ಹೋಗಿದೆ ಅಂತ ಸಂಶಯ ಇದ್ದರೆ ಅಥವಾ ಪುನಃ ಪುನಃ ನಾನು ಹೇಳಿದಾಗ ನಿಮೋನಿಯಾ ಥರ ಬರ್ತಾ ಇದೆ ಆ ಥರ ಎಲ್ಲ ಸಂಶಯ ಇದ್ದರೆ ನೀವು ಡಾಕ್ಟರ್ ಹತ್ರ ಹೋಗಬೇಕು ಹತ್ತಿರದ್ದು ನಿಮಗೆ ಪೀಡಿಯಾಟ್ರಿಕ್ ಸರ್ಜರಿ ಇರುವ ಜಾಗಕ್ಕೆ ಹೋದರೆ ಒಳ್ಳೆಯದು ಇಲ್ಲಾದರೆ ಅಟ್ಲೀಸ್ಟ್ ನಿಮ್ಮ ಹತ್ತಿರದ ಪೀಡಿಯಾಟ್ರಿಷನಿಗೆ ಹೋಗಿ ಹೋಗಬೇಕು ಮಕ್ಕಳ ಡಾಕ್ಟ್ರ್ ಯಾರಿದ್ದಾರೆ ಅವ್ರ ಹತ್ರ ಹೋಗಬೇಕು ಅಲ್ಲಿ ಅವರಿಗೆ ನೋಡಿ ಅವರು ತಪಾಸಣೆ ಮಾಡ್ತಾರೆ ಕೆಲವೊಮ್ಮೆ ಎಕ್ಸ್ರೇ ಮಾಡ್ತಾರೆ ಅವರಿಗೆ ಅದು ಖಚಿತವಾದರೆ ನಿಮ್ಮನ್ನು ಈ ಇದನ್ನು ತೆಗಿಲಿಕ್ಕೆ ಎಲ್ಲಿ ಫೆಸಿಲಿಟಿ ಇದೆಯೋ ಅಲ್ಲಿಗೆ ಕಳಿಸ್ತಾರೆ ಸೊ ಈಗ ನಮ್ಮಲ್ಲಿ ಅದು ಫೆಸಿಲಿಟಿ ಇದೆ ಸೊ ಏನು ಮಾಡ್ತೇವೆ ಅಂತ ಹೇಳಿದರೆ ಮಗುಗೆ ಅನಸ್ತೇಷ ಕೊಡಬೇಕಾಗತ್ತೆ ಒಂದು ಸ್ಕೋಪ್ ಇದೆ ನಾವು ಅದಕ್ಕೆ ಬ್ರಾಂಕೋಸ್ಕೋಪ್ ಅಂತ ಹೇಳ್ತೇವೆ ರಿಜಿಡ್ ಬ್ರಾಂಕೋಸ್ಕೋಪ್ ಅಂತ ಹೇಳ್ತೇವೆ ಅಂದರೆ ನಮ್ಮ ಶ್ವಾಸ ನೋ ನಾಳದೊಳಗೆ ಒಂದು ಎಂಡೋಸ್ಕೋಪನ್ನು ಹಾಕಿ ಅದು ಎಲ್ಲಿ ಇದೆ ಅಂತ ನೋಡಿ ಅದನ್ನು ತೆಗಿಲಿಕ್ಕೆ ಅದಕ್ಕೆ ಸ್ಪೆಷಲ್ ಫೋರ್ಸೆಪ್ಸ್ ಅಂತ ಹೇಳ್ತೇವೆ ಅದು ಅಂದರೆ ಯಂತ್ರಗಳು ಅದನ್ನು ತೆಗಿಲಿಕ್ಕೆ ಬೇಕಾದ ಕೆಲವು ಯಂತ್ರಗಳಿರುತ್ತೆ ಸೊ ಅದನ್ನು ಹಾಕಿ ತೆಗಿತೇವೆ ಇದ್ರ ಇದರದ್ದು ಎಲ್ಲ ಅಂದ್ರೆ ಇಂಪಾರ್ಟೆನ್ಸ್ ಅಂದ್ರೆ ಎಲ್ಲ ಸೂಕ್ಷ್ಮತೆ ಎಲ್ಲ ಸಣ್ಣ ಸಣ್ಣದೇ ಇರೋದು ಸೊ ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಅದನ್ನು ತೆಗಿಬೇಕು ಆಪರೇಷನ್ ಹೆಚ್ಚಿನ ಇದರಲ್ಲಿ ಒಂದು ಸರ್ಜರಿಯಾಗಿ ಮಾಡಬೇಕಾಗಿ ಬರುವುದಿಲ್ಲ ಒಂದು ಸ್ಕೋಪ್ ಹಾಕಿನೇ ಎಂಡೋಸ್ಕೋಪ್ ಹಾಕಿನೇ ತೆಗಿಲಿಕ್ಕೆ ಸಾಧ್ಯತೆ ಇದೆ ಒಂದು ವೇಳೆ ಕಂಡು ಹಿಡಿಯುವುದು ಲೇಟ್ ಆಗ್ತದೆ ಆ ಸಂದರ್ಭದಲ್ಲಿ ಏನಾಗ್ತದೆ ಪ್ರಾಣಕ್ಕೆ ಏನಾದರೂ ಅಪಾಯ ಆಗ್ತದ ಅಥವಾ ಮತ್ತೆ ಏನಾದರೂ ಅವರಿಗೆ ಪ್ರಾಬ್ಲಮ್ ಆಗ್ತದ ಅನ್ನುವಂಥದ್ದು ಅದು ನಾನು ಹೇಳಿದೆ ಈಗ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಈ ಪುನಃ ಪುನಃ ಶ್ವಾಸಕೋಶದ ಇನ್ಫೆಕ್ಷನ್ ಆಗ್ತಾ ಇರೋದ್ರಿಂದ ಸಂಶಯದಿಂದ ನಾವು ಅವರು ಬರ್ತಾರೆ ಸೊ ಆ ಹಾಗೆ ಬರುವಾಗ ಎರಡು ಮೂರು ತಿಂಗಳಾಗುತ್ತೆ ಕೆಲವೊಮ್ಮೆ ಆರು ತಿಂಗಳಾಗುತ್ತೆ ಸೊ ಆ ಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಈ ಪುನಃ ಪುನಃ ಲಂಗ್ ಇನ್ಫೆಕ್ಷನ್ ಆಗುವಾಗ ಈ ಶ್ವಾಸಕೋಶದ ಇನ್ಫೆಕ್ಷನ್ ಆಗುವಾಗ ಆ ಶ್ವಾಸಕೋಶದ್ದು ಭಾಗ ಯಾವುದರಲ್ಲಿ ಈ ಬಾಹ್ಯ ವಸ್ತು ಹೋಗಿ ಕೂತಿದ್ದೋ ಅದು ಕೆಲವೊಮ್ಮೆ ತುಂಬ ಹಾಳಾಗುತ್ತೆ ಅದು ಒಂದು ವಿಷಯ ಇನ್ನೊಂದು ವಿಷಯ ನಮ್ಮ ಕಡಲೆ ನಾನು ಹೇಳಿದೆ ಮೋಸ್ಟ್ ಕಾಮನ್ ಕಡಲೆ ಇರೋದು ಅದು ನಮ್ಮ ಶ್ವಾಸಕೋಶದಲ್ಲಿ ತುಂಬ ಸಮಯ ಇದ್ದರೆ ಅದು ಒಂಥರ ನೀರು ಕುಡಿದು ಆಗುತ್ತೆ ಉಬ್ಬುತ್ತದೆ ಮತ್ತು ಭಯಂಕರ ಸಾಫ್ಟ್ ಆಗುತ್ತೆ ಸೊ ಆ ಹಾಗೆ ಇದ್ದಲ್ಲಿ ನಮಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ತುಂಬ ಸಮಯ ಒಂದೇ ಕಡೆ ಇದ್ದರೆ ಆ ಟ್ಯೂಬ್ ಏನಿದೆಯೋ ನಮ್ಮ ಶ್ವಾಸನಾಳ ಏನಿದೆಯೋ ಅದರಲ್ಲೂ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಸೊ ಅದು ಒಣಗುವಾಗ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರುವಾಗ ನಮಗೆ ಒಂದು ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ಆ ಶ್ವಾಸನಾಳದ್ದು ಭಾಗ ಯಾವ ಶ್ವಾಸನಾಳ ಯಾವ ಶ್ವಾಸಕೋಶದ ಭಾಗಕ್ಕೆ ಸಪ್ಲೈ ಮಾಡ್ತಾ ಇದೆಯೋ ಇದು ಏರ್ ಸಪ್ಲೈ ಮಾಡ್ತಾ ಇದೆಯೋ ಆ ಭಾಗ ಕೆಲವೊಮ್ಮೆ ಕೆಟ್ಟು ಹೋಗ್ತದೆ ಆ ಸಂದರ್ಭದಲ್ಲಿ ಆ ಭಾಗವನ್ನೇ ನಾವು ಆಪರೇಷನ್ ಮಾಡಿ ಓಕೆ ಇನ್ನು ಸಾಮಾನ್ಯವಾಗಿ ಎಷ್ಟು ವರ್ಷದ ಮಕ್ಕಳಿಗೆ ಈ ರೀತಿಯ ಸಮಸ್ಯೆ ಬರ್ತದೆ ಡಾಕ್ಟರ್ ಈಗ ಚಿಕ್ಕ ಮಕ್ಕಳ ಒಂದು ಎರಡು ಮೂರು ವರ್ಷದ ಮಕ್ಕಳಿಗೆ ಆಗ್ತದ ಅಥವಾ ನಾಲ್ಕು ಐದು ಅದಕ್ಕಿಂತ ದೊಡ್ಡ ಮಕ್ಕಳಿಗೆ ಕೂಡ ಆಗ್ತದಾ ಈ ಫುಡ್ ಶ್ವಾಸನಾಳಕ್ಕೆ ಹೋಗೋದು ಯೂಶಲಿ ನಮ್ಗೆ ಈ ಎರಡು ಮೂರು ನಾಲ್ಕು ವರ್ಷದಲ್ಲಿ ಜಾಸ್ತಿ ಕಾಣ್ತದೆ ಮತ್ತು ಈ ಅಲ್ಲದೆ ಇರೋದು ನಾನು ಹೇಳಿದ ಈ ಪೆನ್ ಟಾಪ್ ಆಣಿಗಳು ಅದೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಈ ಒಂದು ಆರು ಏಳು ವರ್ಷ ಆ ವಯಸ್ಸಿನಲ್ಲಿ ಜಾಸ್ತಿ ಕಂಡು ಬರ್ತಿದೆ ಈ ಸಣ್ಣ ಮಕ್ಕಳು ಈ ಎರಡು ಮೂರು ವರ್ಷದ ಮಕ್ಕಳು ಏನಾಗುತ್ತೆ ಅಂತ ಹೇಳಿದರೆ ಅವರು ಒಂದು ಎಲ್ಲವನ್ನು ಅಹ್ ಎಂತ ಹೇಳುದು ಎಕ್ಸ್ಪೆರಿಮೆಂಟ್ ಮಾಡ್ಲಿ ಎಲ್ಲವನ್ನು ಮುಟ್ಬೇಕು ಎಲ್ಲವನ್ನು ಬಾಯಿಗೆ ಹಾಕೋದು ಅಥವಾ ಕಿವಿಗೆ ಹಾಕೋದು ಮೂಗೆ ಹಾಕೋದು ಹೌದು ನೋಡುವ ಒಂದು ಕುತೂಹಲ ಇರ್ತದೆ ಸೊ ಅದು ಒಂದು ವಿಷಯ ಮತ್ತೆ ಇನ್ನೊಂದು ಈ ಕಡಲೆ ಎಲ್ಲ ನಾವು ಸಣ್ಣ ಮಕ್ಕಳಿಗೆ ಈ ಎರಡು ವರ್ಷ ಅಂತ ಮಕ್ಕಳಿಗೆಲ್ಲ ಕೊಡುವಾಗ ಅದು ಯಾರಾದರೂ ದೊಡ್ಡವರು ಹೆತ್ತವರು ಅಥವಾ ಸೂಪರ್ವೈಸ್ ಮಾಡಿ ಕೊಡ್ಬೇಕು ನಾವು ಅವರು ಮಕ್ಳೇನ್ ಮಾಡ್ತಾರೆ ಅದೊಂದು ಇಷ್ಟು ಕಡಲೆ ಕೈಯಲ್ಲಿ ಹಾಕಿ ಬಾಯ್ ಹಾಕಿ ಬಿಡ್ತಾರೆ ಅದು ಇಷ್ಟು ಕಡಲೆ ಬಾಯಲ್ಲಿರುವಾಗ ಒಂದು ಇನ್ನೊಂದು ಸರಿ ಕಚ್ಚುವುದಿಲ್ಲ ಅವರು ಹಲ್ಲನ್ನು ಬೆಳವಣಿಗೆ ಅಷ್ಟು ಆಗಿರೋದಿಲ್ಲ ಸೊ ಸರಿ ಕಚ್ಚುವುದಿಲ್ಲ ಸೊ ಅದು ಸಣ್ಣ ಸಣ್ಣ ಪೀಸಿದ ಅದನ್ನು ಹಾಗೆ ನುಂಗುವಾಗ ಕೆಲವೊಮ್ಮೆ ಅದು ಶ್ವಾಸಕೋಶಕ್ಕೆ ಹೋಗುವ ಸಾಧ್ಯತೆ ಇದೆ ಸೊ ಇಂಥದ್ದು ಸ್ವಲ್ಪ ನಾವು ಈ ಎರಡು ಮೂರು ವರ್ಷದಲ್ಲಿ ಈ ಫುಡ್ ಶ್ವಾಸನಾಳಕ್ಕೆ ಹೋಗೋದು ಸ್ವಲ್ಪ ಜಾಸ್ತಿ ಕೆಲವೊಮ್ಮೆ ಮಕ್ಕಳು ಒಟ್ಟಿಗೆ ಆಟ ಕೂಡ ಹಾಗೆ ಅವರ ಒಂದು ಗಮನ ಪೂರ್ತಿ ತಿನ್ನೋದ್ರಲ್ಲಿ ಇರೋದಿಲ್ಲ ಅವರು ಆಡೋದ್ರಲ್ಲಿ ಅದು ಸೊ ಒಂದು ಡಿಸ್ಟ್ರಾಕ್ಷನ್ ಇರ್ತದೆ ಸೊ ಅವಾಗ ಸರಿ ನೋಡ್ಲಿಲ್ಲ ಆದ್ರೆ ಇಂಥ ವಸ್ತುಗಳು ತಿನ್ನುವಾಗ ಈ ತರ ಶ್ವಾಸಕೋಶಕ್ಕೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇನ್ನು ಮಕ್ಕಳು ಆಹಾರ ತಿನ್ನುವಾಗ ಶ್ವಾಸನಾಳಕ್ಕೆ ಹೋಗದ ಹಾಗೆ ಹೇಗೆ ತಡೆಯುವುದು ಅಂತ ಏನ್ ಮಾಡಬೇಕು ಸೊ ಅದೇ ಈ ಇದು ಒಂದು ಕೆಲವೊಮ್ಮೆ ಈ ತೊಂದರೆಯಲ್ಲಿ ಕೆಲವೊಮ್ಮೆ ಮಗುಗಳು ತೀರಿ ಹೋಗೋ ಸಾಧ್ಯತೆನೂ ಇದೆ ಈಗ ಅದು ಏನು ಶ್ವಾಸನಾಳಕ್ಕೆ ಹೋಗಿದ್ದು ತುಂಬಾ ದೊಡ್ಡದಿದ್ರೆ ಅದು ಕಂಪ್ಲೀಟ್ ಬ್ಲಾಕ್ ಮಾಡಿದ್ರೆ ಶ್ವಾಸ ಹೋಗುತ್ತೆ ಅವರು ಆಸ್ಪತ್ರೆ ಮುಟ್ಟುವಲ್ಲಿ ಟೈಮ್ ಆದ್ರೆ ಅದು ನೀವು ಆಸ್ಪತ್ರೆ ಬಂದರೂ ಕೂಡ ಅದು ಆ ಆಸ್ಪತ್ರೆಯಲ್ಲಿ ತೆಗೆಯುವಂಥ ವಿಧಾನ ಎಲ್ಲ ಇಲ್ಲದಿದ್ದರೆ ಪುನಃ ಇನ್ನೊಂದು ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಗತ್ತೆ ಸೊ ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಇದೆಲ್ಲ ಸಿಕ್ಕಾಕೊಂಡ್ರೆ ಮಗು ತೀರಿ ಹೋಗುವ ಇದು ಇದೆ ಸೊ ಈ ನಿಟ್ಟಿನಿಂದ ನಾವು ಅದನ್ನು ಪ್ರಿವೆಂಟ್ ಮಾಡೋದು ಒಳ್ಳೆಯದು ಅದಾಗದೇ ಇರುವ ಏನಾದರೂ ಬ ಸಾಧ್ಯತೆಗಳಿದ್ರೆ ಅದನ್ನು ಫಾಲೋ ಮಾಡೋದು ಒಳ್ಳೆಯದು ಅದು ನಾನು ಹೇಳಿದಾಗೆ ಈ ಸಣ್ಣ ಮಕ್ಕಳಿಗೆ ಈ ಥರ ಕಡಲೆ ಎಲ್ಲ ಕೊಟ್ಟರೂ ಕೂಡ ಯಾರಾದರೂ ಹೆತ್ತವರು ಸೂಪ್ರವೈಸ್ ಮಾಡಬೇಕು ಅದು ಅವರಿಗೆ ಒಂದು ನಾಲ್ಕೈದನ್ನು ಒಟ್ಟಿಗೆ ಎದ್ದು ಬಾಯಿಗೆ ಹಾಕಲಿಕ್ಕೆ ಬಿಡಬಾರ್ದು ಒಂದೊಂದು ಪೀಸಾಗಿ ಕೊಡಬೇಕು ಅದನ್ನು ಸರಿ ಆದಷ್ಟು ಅವರಿಗೆ ಎಷ್ಟು ಕಚ್ಚಲಿಕ್ಕಾಗುತ್ತೋ ಕಚ್ಚಿಕೊಂಡು ನುಂಗುವ ಹಾಗೆ ಮಾಡಬೇಕು ಅದೇ ಥರ ಮ ದೊಡ್ಡ ಮಕ್ಕಳಿಗೆ ಈ ಪೆನ್ ಕ್ಯಾಪ್ ಅದೆಲ್ಲ ಬಾಯಲ್ಲಿ ಇಡಬಾರ್ದು ಅಂತ ಹೇಳಬೇಕು ಬಾಯಲ್ಲಿ ಇಟ್ಟು ಅವ್ರಿಗೆ ಗೊತ್ತಿಲ್ಲದೆ ನುಂಗಿ ಬಿಡ್ತಾರೆ ನುಂಗುವಾಗ ಅದು ಅನ್ನನಾಳಕ್ಕೂ ಹೋಗ್ಬೋದು ಮುಂದೆ ಶ್ವಾಸನಾಳಕ್ಕೂ ಹೋಗ್ಬೋದು ಸೊ ಪೆನ್ ಕ್ಯಾಪ್ ಅಂತದ್ದು ಸಣ್ಣ ಸಣ್ಣ ವಸ್ತುಗಳು ಬಾಯಲ್ಲಿ ಇಟ್ಕೊಂಡು ಅದು ಏನೋ ಮಾಡ್ತಾ ಇರ್ತಾರೆ ಅದನ್ನೊಂದು ಟೆಂಪರರಿ ಅದ್ರು ಇಡಬೇಕು ಅದನ್ನು ಬಾಯಲ್ಲಿ ಇಡ್ತಾರೆ ಅದು ಬಾಯಲ್ಲಿ ಇಡದೆ ಅದೆಲ್ಲ ಒಂದು ಮಕ್ಕಳಿಗೆ ಆ ಒಂದು ಸೇಫ್ಟಿ ಬಗ್ಗೆ ಒಂದು ಮೂಡಿಸ್ಬೇಕು ನಾಲೆಡ್ಜ್ ಕೊಟ್ಟು ಅವರಿಗೆ ಒಂದು ಇದು ಮಾಡಬೇಕು ಇನ್ನು ಮಕ್ಕಳು ತಿನ್ನುವಾಗ ತಂದೆ ತಾಯಿ ಅಂದ್ರೆ ಯಾರಾದ್ರೂ ಕೂಡ ಹತ್ತಿರದಲ್ಲಿ ಇರ್ಬೇಕು ಇದ್ರೆ ಒಳ್ಳೆ ಸಣ್ಣ ಮಕ್ಕಳಿಗೆ ಎರಡು ಮೂರು ವರ್ಷ ಮಕ್ಕಳು ಅಟ್ಲೀಸ್ಟ್ ಒಂದು ನಾಲ್ಕು ಐದು ವರ್ಷ ಆಗುವವರೆಗೆ ಯಾರಾದರೂ ಸೂಪರ್ವೈಸ್ ಮಾಡೋದು ಒಳ್ಳೇದು ಓಕೆ ನೀವು ಅವಾಗ ಮಾತಾಡುವಾಗ ಹೇಳಿದ್ರೆ ಕೆಲವರು ತುಂಬಾ ಲೇಟ್ ಆಗಿ ಆಸ್ಪತ್ರೆಗೆ ಬರ್ತಾರೆ ಅಂತ ಹೇಳಿದ್ರಿ ಸೊ ಆಗ ಏನಾದ್ರು ಪ್ರಾಬ್ಲಮ್ ಆಗುದಿಲ್ವ ಡಾಕ್ಟರ್ ಯಾಕಂತ ಹೇಳಿದ್ರೆ ಎರಡು ತಿಂಗಳು ಮೂರು ತಿಂಗಳು ಅಂತಲೇ ಹೇಳಿದ್ರೆ ಸೊ ಅಷ್ಟು ತನಕ ಅವರಿಗೆ ಆ ಸಿಂಪ್ಟಮ್ಸ್ ಗೊತ್ತಾಗುದಿಲ್ವಾ ಅಂತ ಹೇಗೆ ಅದು ಕೆಲವೊಮ್ಮೆ ಯಾರು ನೋಡಿರುದಿಲ್ಲ ಮಗು ಬಾಯಿಗೆ ಹಾಕಿದ್ದು ಯಾರು ಬಾಯಿಗೆ ಹಾಕಿದ್ದು ಯಾರು ನೋಡಿರುದಿಲ್ಲ ಸೊ ಅದು ಏನು ಶ್ವಾಸನಾಳಕ್ಕೆ ಏನು ಹೋಗಿದೋ ಅದು ಸಣ್ಣ ಸೈಜ್ ಆಗಿದ್ರೆ ಅದು ಸೈಜ್ ಸಣ್ಣದಾಗಿದ್ದರೆ ಅದು ಅಷ್ಟು ತೊಂದರೆ ಆಗಿ ಅಷ್ಟು ತೊಂದರೆ ಕೊಡೋದಿಲ್ಲ ನಾನು ಹೇಳಿದದ್ದು ಶ್ವಾಸನಾಳ ನಮ್ಮ ಕುತ್ತಿಗೆಯಲ್ಲಿ ಒಂದು ಪೈಪ್ ಇದ್ದರೆ ಅದು ಕೆಳಗೆ ಹೋಗುವಾಗ ಬ್ರಾಂಚ್ ಬ್ರಾಂಚ್ ಆಗಿ ಸಣ್ಣ ಸಣ್ಣ ಪೈಪ್ಗಳಾಗುತ್ತೆ ಸೊ ಇದು ಸೈಜ್ ಸಣ್ಣದಿದ್ದರೆ ಅದು ಯಾವುದೋ ಒಂದು ಸಣ್ಣ ಪೈಪ್ ಮುಂದೆಯಲ್ಲಿ ಒಂದು ಸಣ್ಣ ಪೈಪಲ್ಲಿ ಹೋಗಿ ಬ್ಲಾಕ್ ಮಾಡ್ತದೆ ಆದರೆ ನಮಗೆ ರೆಸ್ಟ್ ಆಫ್ ದ ಶ್ವಾಸಕೋಶ ಸರಿ ಇದೆ ಸೊ ಅಷ್ಟು ಸಿಮ್ಟಮ್ ಆಗಿ ಬರೋದಿಲ್ಲ ಸೊ ಅದು ಯಾವ ಶ್ವಾಸಕೋಶದ ಯಾವ ಸಣ್ಣ ಭಾಗದಲ್ಲಿ ಹೋಗಿ ಬ್ಲಾಕ್ ಮಾಡಿದೋ ಅಲ್ಲಿ ಇದ್ ಅಲ್ಲೇ ಇದ್ಕೊಂಡು ಅಲ್ಲಿ ಇನ್ಫೆಕ್ಷನ್ ಶುರುವಾಗುತ್ತೆ ಇನ್ಫೆಕ್ಷನ್ ಆಗುವಾಗ ಜ್ವರ ಈ ಥರ ಎಲ್ಲ ಬರ್ತದೆ ಹಾಗೆ ಇದು ಪದೇ ಪದೇ ಬರುವಾಗ ಸಂಶಯ ಬರ್ತದೆ ಇದು ಏನೋ ಇದೆ ಅಲ್ಲಿ ಅಂತ ಹೇಳ್ಕೊಂಡು ಆವಾಗ ನಾವು ಎಕ್ಸ್ರೇ ಅಥವಾ ಸಿ ಟಿ ಸ್ಕ್ಯಾನ್ ಮತ್ತು ಇದು ಏನು ನಾನು ಹೇಳಿದೆ ಬ್ರಾಂಕೋಸ್ಕೋಪಿ ಅದನ್ನು ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಇರ್ತದೆ ಅಂತ ಸೊ ಮಗುವಿಗೆ ವಿಳಂಬವಾದರೆ ಮಗುವಿಗೆ ತೊಂದರೆ ಆಗುತ್ತೋ ಇಲ್ವೋ ಅಂತೇಳಿ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ಣ ಸೈಜ್ಗಳು ತುಂಬ ಕೆಳಗೆ ಹೋಗಿದ್ರೆ ಅಷ್ಟು ಅಂದರೆ ಜೀವಕ್ಕೆ ಅಪಾಯ ಅಷ್ಟು ಇರುವುದಿಲ್ಲ ಲೇಟ್ ಆದರೂ ಕೂಡ ಜೀವಕ್ಕೆ ಅಪಾಯ ಅಷ್ಟು ಇರುವುದಿಲ್ಲ ಆದರೆ ದೊಡ್ಡ ಸ್ವಲ್ಪ ಸೈಜ್ ದೊಡ್ಡದ ಅಂದರೆ ಮಗುವಿನ ಶ್ವಾಸನಾಳದು ಸೈಜ್ದಷ್ಟೇ ದೊಡ್ಡ ಟ್ಯೂಬ್ ಹೋಗಿ ಬ್ಲಾಕ್ ಮಾಡಿದರೆ ಅದು ನಮ್ಮ ಮೇಯ್ನ್ ಇಲ್ಲಿ ಕುತ್ತಿಗೆಯಲ್ಲಿ ಏನು ಸಿಂಗಲ್ ಪೈಪ್ ಇದೆ ಅದನ್ನೇ ಬ್ಲಾಕ್ ಮಾಡುತ್ತೆ ಸೊ ಉಸಿರಾಡಲಿಕ್ಕೆ ಮಗುವಿಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಆದಷ್ಟು ಬೇಗ ಆಸ್ಪತ್ರೆಗೆ ಬರಬೇಕಾಗ್ತದೆ ಆ ಸಂದರ್ಭದಲ್ಲಿ ಬೇಗ ಗೊತ್ತಾಗುತ್ತೆ ತಂದೆಯವರಿಗೂ ಅಲ್ಲ ಹೆತ್ತವರಿಗೂ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಸೊ ವಿಳಂಬವಾಗೋದಿಲ್ಲ ಕೂಡಲೇ ಬರಲಿಕ್ಕೆ ಆಗುತ್ತೆ ಈ ಸಣ್ಣದಾದರೆ ಎಲ್ಲಾದರೂ ಮುಂದೆ ಹೋಗಿ ಕೂತ್ಕೊಂಡ್ರೆ ಕೆಲವೊಮ್ಮೆ ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ ಆದರೆ ಟ್ರೀಟ್ಮೆಂಟ್ ಅದು ಇದೆಲ್ಲ ಸ್ವಲ್ಪ ಪ್ರೊಲಾಂಗ್ ಆಗುತ್ತೆ ದೊಡ್ಡ ದೊಡ್ಡದಾಗುತ್ತೆ ಆದರೆ ಯೂಶ್ವಲಿ ಜೀವಕ್ಕೆ ಅಷ್ಟು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಾಗಿದ್ರೆ ಅಂದ್ರೆ ಒಂದ್ ಎರಡು ವರ್ಷದ ಮಕ್ಕಳಾಗಿದ್ರೆ ಹೇಳ್ಲಿಕ್ಕೆ ಆಗುದಿಲ್ಲ ಸೊ ದೊಡ್ಡವರಾದ್ರೆ ಹೇಳ್ತವೆ ಮಕ್ಕಳು ಸೊ ಅಮ್ಮ ಹೀಗಾಗಿದೆ ಹೀಗೆ ನುಂಗಿದ್ದೇನೆ ಅಂತ ಹೇಳಿ ಸೊ ಚಿಕ್ಕ ಮಕ್ಕಳಾದ್ರೆ ಈ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ದೊಡ್ಡ ಮಕ್ಕಳು ಕೂಡ ಕೆಲವೊಮ್ಮೆ ಅದು ಪ್ರಾಬ್ಲಮ್ ಇದೆ ಎಸ್ ವೀಕ್ಷಕರೇ ನಾವು ಇಷ್ಟ ತನಕ ನಾವು ಬಾಯಿಯ ವಸ್ತುಗಳ ಸೇವನೆಯಿಂದ ಏನೆಲ್ಲ ತೊಂದರೆ ಆಗ್ತದೆ ಶ್ವಾಸನಾಳಕ್ಕೆ ಹೋದ್ರೆ ಏನೆಲ್ಲ ತೊಂದರೆ ಆಗ್ತದೆ ಅನ್ನೋದ್ರಿ ಇನ್ನು ಅನ್ನನಾಳ ಮತ್ತೆ ಕರುಳಿಗೆ ಹೋದ್ರೆ ಅಲ್ಲಿ ಏನೆಲ್ಲ ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಡಾಕ್ಟರ್ ಈಗ ನಾವು ಮೊದಲು ಶ್ವಾಸನಾಳದ ಬಗ್ಗೆ ಮಾತನಾಡಿದ್ವಿ ಈಗ ಅನ್ನನಾಳ ಮತ್ತೆ ಕರುಳಿಗೆ ಹೋದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಅನ್ನುವಂಥದ್ದು ಇನ್ನು ಬಾಯಿ ವಸ್ತು ನೋಡಿದ್ರೆ ಏನ್ ಪರಿಣಾಮ ಆಗ್ತದೆ ಡಾಕ್ಟರ್ ಇದರಲ್ಲಿ ಸೊ ವಿರಾಮದ ಮೊದಲು ನಾವು ಶ್ವಾಸನಾಳ ನೋಡಿದ್ವಿ ನಾನು ಹೇಳಿದ ಹಾಗೆ ನಮ್ಮ ಈ ಬಾಯಿನ ಹಿಂದೆ ಭಾಗದಲ್ಲಿ ಎರಡು ಟ್ಯೂಬ್ ಓಪನ್ ಆಗುತ್ತೆ ಒಂದು ಶ್ವಾಸನಾಳ ಇನ್ನೊಂದು ಅನ್ನನಾಳ ಸೊ ಈ ಅನ್ನನಾಳ ಮುಂದೆ ಕೆಳಗೆ ಹೋದರೆ ಹೊಟ್ಟೆ ಸಣ್ಣ ಕರುಳು ದೊಡ್ಡ ಕರುಳು ಹಾಗೆ ಕಂಟಿನ್ಯೂ ಆಗ್ತದೆ ಸೊ ನಾವು ಫುಡ್ ನುಂಗಿದರೆ ಪ್ರಾಬ್ಲಮ್ ಇಲ್ಲ ಏನು ತೊಂದರೆ ಇಲ್ಲ ಆದರೆ ಫುಡ್ ಅಲ್ಲದೆ ಈ ಬೇರೆ ನಾವು ವಸ್ತುಗಳಿ ಏನಾದರೂ ನುಂಗಿದರೆ ಅದು ಕೆಳಗೆ ಅದು ಈ ಇಲ್ಲಿ ಎಲ್ಲಿಯಾದರೂ ಸಿಕ್ಕಾಕ್ಕೊಳ್ಬೋದು ತೊಂದರೆಗಳು ಕೊಡ್ಬೋದು ಸೊ ಅನ್ನನಾಳದಲ್ಲಿ ಸಿಕ್ಕಾಕ್ಕೊಳ್ಬೋದು ಕೆಳಗೆ ಹೊಟ್ಟೆ ಅಥವಾ ಜಠಾರ ಹೊಟ್ಟೆಯಲ್ಲಿ ಸಿಕ್ಕಾಕ್ಕೊಳ್ಬೋದು ಸಣ್ಣ ಕರುಳಲ್ಲಿ ಸಿಕ್ಕಾಕ್ಕೊಳ್ಬೋದು ದೊಡ್ಡ ಕರುಳಲ್ಲಿ ಸಿಕ್ಕಾಕ್ಕೊಳ್ಬೋದು ಸೊ ಅಲ್ಲಲ್ಲಿ ಸಿಕ್ಕಾಕ್ಕೊಂಡ್ರೆ ಏನಾದರೂ ತೊಂದರೆ ಕೊಡುತ್ತೋ ಅಲ್ಲಿ ತೂತು ಮಾಡ್ತದೆ ಕೆಲವೊಮ್ಮೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇದೆ ಮಾತ್ರ ನಮ್ಮ ಕರುಳು ಅನ್ನನಾಳ ಕರುಳು ಅಲ್ಲಿ ಹೋದರೆ ಹೆಚ್ಚಿನ ವಸ್ತುಗಳು ಹೆಚ್ಚಿನ ವಸ್ತುಗಳು ಹೋದ ಹಾಗೆ ಹೊರಗೆ ಬರ್ತದೆ ಅಲ್ಟಿಮೇಟ್ಲಿ ಮೋಷನಲ್ಲಿ ಹೊರಗೆ ಬರ್ತದೆ ಸೊ ಶ್ವಾಸನಾಳಕ್ಕೆ ಹೋದಷ್ಟು ತೊಂದರೆ ನಮ್ಮ ಕರುಳಿಗೆ ಹೋದರೆ ಇಲ್ಲ ಕರುಳಿಗೆ ಹೋದರೆ ಹೆಚ್ಚಿನದು ತಾನಾಗಿ ಬರ್ತದೆ ಆದರೆ ಕೆಲವೊಂದು ಅಲ್ಲಲ್ಲಿ ಸಿಕ್ಕಾಕೊಂಡು ತೊಂದರೆಗಳು ಕೊಡ್ತದೆ ಓಕೆ ನಿಮ್ಮ ಅನುಭವದಲ್ಲಿ ಮಕ್ಕಳು ಏನನ್ನೆಲ್ಲ ನುಂಗಿದ್ದಾರೆ ಮತ್ತೆ ಎಲ್ಲಾ ವಸ್ತುಗಳು ಕೂಡ ಅಪಾಯಕಾರಿನ ಅಂತ ನಾವು ತುಂಬಾ ವಸ್ತುಗಳನ್ನು ನೋಡಿದ್ದೇವೆ ಅದರಲ್ಲಿ ಕಾಮನ್ ಆಗಿ ನೋಡೋದು ಕಾಯಿನ್ಸ್ ಈ ಸಣ್ಣ ನಮ್ಮ ಕಾಯಿನ್ಸ್ ಐದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಅವುಗಳು ಮತ್ತು ಈ ಆಭರಣಗಳು ನಮ್ಮ ನೋಸರಿಂಗು ಇಯರ್ ರಿಂಗು ಅದೆಲ್ಲ ಕೆಲವೊಮ್ಮೆ ನೋಡಿದ್ದೇವೆ ಮತ್ತೆ ಪೆನ್ನದು ಪೆನ್ನಿದು ಕ್ಯಾಪ್ಗಳು ಪೆನ್ನಿದು ಆ ಪ್ಲಾಸ್ಟಿಕ್ ಆ ಹಿಂದ್ ಭಾಗದ್ದು ಇದು ಅದೆಲ್ಲ ನೋಡಿದ್ದೇವೆ ಮತ್ತು ಆಣಿಗಳು ಸ್ಕ್ರೂಸ್ ಆಣಿ ಅದೆಲ್ಲ ಇನ್ನೊಂದು ಕಾಮನ್ ಆಗಿ ನೋಡಿದ್ದು ಬ್ಯಾಟ್ರಿಗಳು ಈ ಸಣ್ಣ ಬ್ಯಾಟ್ರಿಗಳಿರ್ತದಲ್ಲ ಒಂದು ಸೈಜ್ ಸಣ್ಣದು ನಮ್ಮ ರೆಗ್ಯುಲರ್ ಎ ಎ ಬ್ಯಾಟ್ರಿ ಅಂಥದ್ದು ಅದು ಸ್ವಲ್ಪ ಕಡಿಮೆ ಅದಕ್ಕಿಂತಲೂ ಜಾಸ್ತಿ ಕಾಮನ್ ನಮ್ಮದು ನಾವು ಏನು ಬಟನ್ ಬ್ಯಾಟ್ರಿ ಅಂತ ಹೇಳ್ತೇವೆ ಅದು ಚಟ್ಟೆ ಕಾಯಿನ್ ಥರ ಇರ್ತದೆ ಕಾಯಿನ್ ಒಂದು ಎರಡು ರೂಪಾಯಿ ಕಾಯಿನ್ ಥರ ಇರ್ತದೆ ಅವು ಬ್ಯಾಟ್ರಿಗಳು ಕೂಡ ನೋಡ್ತೇವೆ ಅದು ಸ್ವಲ್ಪ ಡೇಂಜರಸ್ ಜಾಸ್ತಿ ಪ್ರಾಬ್ಲಮ್ ಕೊಡ್ತದೆ ಮತ್ತು ಈ ಶಾರ್ಪ್ ಆಗಿರೋದು ಆಣಿಗಳು ಸೇಫ್ಟಿ ಪಿನ್ ಇದು ಸೂಜಿ ಅದೆಲ್ಲ ಕೆಲವೊಮ್ಮೆ ಕಂಡು ನೋಡಿದ್ದೇವೆ ಮತ್ತೆ ರೇರ್ಲಿ ಟಾಯ್ಸ್ ಸಣ್ಣ ಸಣ್ಣ ಟಾಯ್ಸ್ದು ಅಥವಾ ಟಾಯ್ಸ್ದು ತುಂಡಾಗಿದ್ದ ಭಾಗಗಳು ಪ್ಲಾಸ್ಟಿಕ್ ಪೀಸ್ ಅದೆಲ್ಲ ಕೆಲವೊಮ್ಮೆ ನೋಡಿದ್ದೇವೆ ಮತ್ತೆ ಇಲ್ಲಿ ಕಡಿಮೆ ಬಟ್ ಅದು ನೋ ಮ್ಯಾಗ್ನೆಟ್ ಮ್ಯಾಗ್ನೆಟ್ಸ್ ನುಂಗಿರ್ತಾರೆ ಟಾಯ್ಸಲ್ಲಿ ಬಂದಿದ್ದ ಮ್ಯಾಗ್ನೆಟ್ ಎಲ್ಲ ನುಂಗಿರ್ತಾರೆ ಮತ್ತೆ ಇನ್ನೊಂದು ಅದು ಸಹ ಏನು ಇಲ್ಲಿ ನಾವು ಅಷ್ಟು ನೋಡಿಲ್ಲ ಮಾತ್ರ ಈ ಕೆಲವು ಜೆಲ್ ಬರ್ತದೆ ಈ ಒಂದು ಬಾಲ್ ಥರ ಬರ್ತದೆ ಅದು ನಾವು ನುಂಗಿದ್ರೆ ಅದು ಈಗ ನೀರಲ್ಲಿ ಹಾಕಿದರೆ ಅದು ನೀರು ಹೀರಿಕೊಂಡು ದೊಡ್ಡದಾಗತ್ತೆ ಸೈಜ್ ದೊಡ್ಡದಾಗತ್ತೆ ಅದು ಕೂಡ ನುಂಗಿದ್ದ ಇದಿದೆ ನಮ್ಮ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ನೋಡಿದರೆ ಆದರೆ ನಾವು ಇಲ್ಲಿ ಆ ತರದಷ್ಟು ನೋಡಿರ್ಲಿಲ್ಲ ನೋಡಿರಲಿಲ್ಲ ಸೊ ಇಂಥದೆಲ್ಲ ನುಂಗಿದ್ದು ಸಿಕ್ಕಿದ್ದು ಇದೆ ಇವೆ ವಸ್ತುಗಳು ಎಲ್ಲವೂ ಕೂಡ ಅಂತ ಇದರಲ್ಲಿ ನಾನು ಹೇಳಿದಾಗೆ ಶ್ವಾಸನಾಳಗೆ ಕಂಪೇರ್ ಮಾಡಿದ್ರೆ ಅನ್ನನಾಳ ಮತ್ತೆ ಕರುಳಿಗೆ ಹೋದ್ರೆ ಅಷ್ಟು ಹೆದರಿಕೆ ಇಲ್ಲ ಹೆಚ್ಚಿನದ ಆಲ್ಮೋಸ್ಟ್ ಎಂಬತ್ತು ಶತಮಾನ ಏನ್ ನುಂಗಿದೋ ಅದೆಲ್ಲ ಆರಾಮಾಗಿ ಹೊರಗೆ ಬರ್ತದೆ ಏನು ತೊಂದರೆ ಕೊಡದೆ ಹೊರಗೆ ಬರ್ತದೆ ಯಾವುದು ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೆದರ್ಬೇಕಾದದ್ದು ನಾನು ಹೇಳಿದಾಗೆ ಆ ಬಟನ್ ಬ್ಯಾಟ್ರಿ ಅಥವಾ ಕಾಯಿನ್ ಬ್ಯಾಟ್ರಿ ಸಣ್ಣ ಚಟ್ಟೆ ಕಾಯಿನ್ ಥರನೇ ಇರ್ತದೆ ಅದು ಬ್ಯಾಟ್ರಿ ಕೆಲವು ರಿಮೋಟ್ಗಳಲ್ಲಿ ನೋಡ್ಬೋದು ಕೆಲವು ಮಕ್ಕಳ ಟಾಯ್ಸಲ್ಲಿ ಇರ್ತದೆ ಅದು ಭಾರಿ ಡೇಂಜರಸ್ ಅದು ಈ ನಮ್ಮ ಏನು ನುಂಗುತ್ತೇವೋ ಅದು ಬಾಹ್ಯ ವಸ್ತುಗಳು ಅದರಲ್ಲಿ ಮೋಸ್ಟ್ ಡೇಂಜರಸ್ ಬಟನ್ ಬ್ಯಾಟ್ರಿ ಅದು ಯಾಕೆ ಡೇಂಜರಸ್ ಅಂತ ನಾವು ಮುಂದೆ ನೋಡ್ತೇವೆ ಅದೊಂದು ಮತ್ತೆ ನಿಮಗೆ ಊಹಿಸ್ಬೋದು ಶಾರ್ಪ್ ಏನು ಶಾರ್ಪ್ ಇದ್ರು ಕೂಡ ಈಗ ಸೂಜಿಗಳು ಅದು ಶಾರ್ಪ್ಗಳಿರುವಾಗ ಅದು ನಮ್ಮ ಕರುಳನ್ನು ಹರಿಬೋದು ಅಥವಾ ತೂತ ಮಾಡ್ಬೋದು ಹೊಟ್ಟೆ ಮಾಡ್ಬೋದು ಸೊ ಅದು ಸ್ವಲ್ಪ ಡೇಂಜರಸ್ ಮ್ಯಾಗ್ನೆಟ್ಗಳು ನಾವು ಒಂದಕ್ಕಿಂತ ಜಾಸ್ತಿ ಎರಡು ಮ್ಯಾಗ್ನೆಟ್ಗಳು ನುಂಗಿದರೆ ಅದು ಏನಾಗುತ್ತೆ ಒಂದು ಮ್ಯಾಗ್ನೆಟ್ ಕರುಳಿನ ಇಲ್ಲೇ ಒಂದು ಒಂದು ಭಾಗದಲ್ಲಿ ಇರ್ತದೆ ಕರುಳು ಒಂದು ದೊಡ್ಡ ಟ್ಯೂಬ್ ಇದ್ದಾಗೆ ನಮ್ಮ ಹೊಟ್ಟೆ ಒಳಗೆ ಒಂದು ನಮ್ಮ ನೀರಿನ ಪೈಪ್ ಇದ್ದಾಗೆ ಒಂದು ದೊಡ್ಡ ಪೈಪ್ಗಳು ಸೊ ಒಂದು ಮ್ಯಾಗ್ನೆಟ್ ಒಂದು ಭಾಗದಲ್ಲಿ ಇರ್ತದೆ ಇನ್ನೊಂದು ಮ್ಯಾಗ್ನೆಟ್ ಇನ್ನೊಂದು ಭಾಗದಲ್ಲಿ ಇರ್ತದೆ ಸೊ ಅದು ಮ್ಯಾಗ್ನೆಟ್ ಆದ್ದರಿಂದ ಅದು ಹತ್ತಿರ ಬರುವಾಗ ಅದು ಅಂಟ್ಕೊಳ್ತದೆ ಸೊ ಅದು ಅಂಟಿಕೊಳ್ಳುವಾಗ ಅದರ ನಡುವೆ ನಮ್ಮ ಕರುಳಿದು ಬೌಂಡ್ರಿ ಇರ್ತದಲ್ಲ ವಾಲ್ ಅಂತ ಹೇಳ್ತೇವೆ ನಾವು ಅದು ಪ್ರೆಸ್ ಆಗಿ ಹೊಟ್ಟೆ ಆಗ್ತದೆ ಕೆಲವು ಸೊ ಒಂದಕ್ಕಿಂತ ಜಾಸ್ತಿ ಮ್ಯಾಗ್ನೆಟ್ ತಗೊಂಡ್ರು ಅದು ತೊಂದರೆ ಆಗುವ ಸಾಧ್ಯತೆ ಇದೆ ಮತ್ತು ಸೈಜ್ ಸೈಜ್ ದೊಡ್ಡದಿದ್ರೆ ಈ ಕರುಳಿನ ಕೆಲವು ಭಾಗಗಳು ಸ್ವಲ್ಪ ಸಪೂರ ಇದೆ ಅಷ್ಟು ಅಗಲೇ ಇಲ್ಲ ಸೊ ಅಲ್ಲಿ ಸಿಕ್ಕಾಕೊಂಡ್ರೆ ಕರುಳು ಬ್ಲಾಕ್ ಆಗುತ್ತೆ ಸೊ ಮೇನ್ಲಿ ಬಟನ್ ಬ್ಯಾಟ್ರಿ ಮೇನ್ ನಾವು ಹೆದರ್ಬೇಕಾದದ್ದು ಆ ಬಟನ್ ಬ್ಯಾಟ್ರಿ ಅಥವಾ ಕಾಯಿನ್ ಬ್ಯಾಟ್ರಿ ಅದು ಮೇನ್ ಹೆದರ್ಬೇಕಾದದ್ದು ಮತ್ತೆ ಶಾರ್ಪ್ ಏನು ಶಾರ್ಪ್ ಇದ್ದದ್ದು ಪಿನ್ಸ್ ಅದೆಲ್ಲ ಸ್ವಲ್ಪ ಡೇಂಜರ್ ಈಗ ಮಾತಾಡುವಾಗ ಎರಡು ಮೂರು ಸಲ ಹೇಳಿ ಬಟನ್ ಬ್ಯಾಟ್ರಿ ತುಂಬಾ ಡೇಂಜರಸ್ ಅಂತ ಹೇಳಿ ಸಪೋಸ್ ಅದನ್ನ ನುಂಗಿದ್ರೆ ಏನ್ ತೊಂದರೆ ಆಗ್ತದೆ ಈ ಬಟನ್ ಬ್ಯಾಟ್ರಿ ನಮ್ಗೆ ಈ ಅನ್ನನಾಳ ಅಂತ ಹೇಳಿದ್ರು ಅನ್ನನಾಳದಲ್ಲೇ ಯೂಶಲಿ ಅಲ್ಲೇ ಸಿಕ್ಕಾಕೊಳ್ತದೆ ಅದು ಮುಂದೆನೂ ಹೋಗೋದಿಲ್ಲ ಅಲ್ಲೇ ಸಿಕ್ಕಾಕೊಳ್ತದೆ ಈ ಅನ್ನನಾಳದಲ್ಲಿ ಸಿಕ್ಕಾಕೊಂಡ್ರೆ ಅದು ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಅದರದ್ದು ಒಳಗೆ ಇರುವ ಕೆಮಿಕಲ್ಸ್ ಎಲ್ಲ ಲೀಕ್ ಆಗ್ತದೆ ಲೀಕ್ ಆಗಿ ಅದೊಂದು ನಾವು ಆಲ್ಕಲಿ ಅಂತ ಹೇಳ್ತೇವೆ ಆಲ್ಕಲಿ ಆ್ಯಸಿಡ್ ಆಲ್ಕಲಿ ಆ ಥರ ಅದು ನಾವೊಂದು ಆ್ಯಸಿಡ್ ಕುಡ್ದಾಗೆ ನಾವು ಆ್ಯಸಿಡ್ ಕೊಡಿದ್ರೆ ನಮ್ಮ ಇಡೀ ಅನ್ನನಾಳ ಸುಟ್ಟೋಗ್ತದಲ್ಲ ಅದೇ ಥರ ಆ ಬಟನ್ ಬ್ಯಾಟ್ರಿಯಲ್ಲಿ ಒಳಗೆ ಇರುವ ಏನು ಕೆಮಿಕಲ್ ಆಲ್ಕಲಿ ಲೀಕ್ ಆಗಿ ಅಲ್ಲಿ ಆ ಅನ್ನನಾಳ ಸುಟ್ಟೋಗ್ತದೆ ಆ ಭಾಗ ಸುಟ್ಟೋಗ್ತದೆ ಈ ಅನ್ನನಾಳ ಸುಟ್ಟೋದ್ರೆ ಪ್ರಾಬ್ಲಮ್ ಏನಂತ ಹೇಳಿದರೆ ಅನ್ನನಾಳದ ಸುತ್ತ ತುಂಬ ಇಂಪಾರ್ಟೆಂಟ್ ಆದ ಬೇರೆ ನಮ್ಮ ಸ್ಟ್ರಕ್ಚರ್ಸ್ ಇದೆ ಈಗ ಶ್ವಾಸನಾಳ ಇದೆ ಈ ಅನ್ನನಾಳದಿಂದ ಶ್ವಾಸನಾಳಕ್ಕೆ ಕನೆಕ್ಷನ್ ಆಗುತ್ತೆ ಸೊ ಹಾಗೆ ಇದ್ರೆ ಶ್ವಾಸ ಇದು ನಮ್ಮ ಅನ್ನನಾಳ ಏನು ತಿಂದಿದ್ದೋ ಅದು ಶ್ವಾಸಕೋಶಕ್ಕೆ ಹೋಗುತ್ತೆ ನಾವು ಉಸಿರಾಟ ಮಾಡಿದ ಶ್ವಾಸ ಸರಿಯಾಗಿ ಶ್ವಾಸಕೋಶಕ್ಕೆ ಮುಟ್ಟೋದಿಲ್ಲ ಅದೇ ಥರ ಈ ಅನ್ನನಾಳದ ಹಿಂದ್ ಹಿಂದ್ಗಡೆ ಸೈಡಲ್ಲಿ ಈ ದೊಡ್ಡ ರಕ್ತನಾಳಗಳಿವೆ ನಾವು ಅಯೋರ್ಟ ಅಂತ ಹೇಳ್ತೇವೆ ಈ ದೊಡ್ಡ ರಕ್ತನಾಳಗಳಿರ್ತವೆ ಸೊ ಅದು ಈ ಅನ್ನನಾಳವನ್ನು ಸುಟ್ಕೊಂಡು ನೆಕ್ಸ್ಟ್ ಆ ರಕ್ತನಾಳವನ್ನು ಸುಟ್ಕೊಳ್ತದೆ ಅದು ಸುಟ್ಕೊಂಡ್ರೆ ಬ್ಲೀಡಿಂಗ್ ಆಗುತ್ತೆ ಅದು ದೊಡ್ಡ ರಕ್ತನಾಳದ್ರಿಂದ ರಕ್ತಸ್ರಾವ ಅಷ್ಟು ಇರ್ತದೆ ಮಗು ಉಳಿಯೋದಿಲ್ಲ ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ ಮತ್ತು ಈ ಬಟನ್ ಬ್ಯಾಟ್ರಿಯಿಂದ ನಾವು ನುಂಗಿದ್ರೆ ಅದು ಕೆಮಿಕಲ್ ಲೀಕ್ ಕೂಡಲೇ ಶುರುವಾಗುತ್ತೆ ಒಂದು ಅರ್ಧ ಗಂಟೆಯಲ್ಲೇ ತುಂಬ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಬಟ್ ಇದೇ ಅದು ಅನ್ನನಾಳದಲ್ಲಿ ಸಿಕ್ಕಾಕೊಂಡು ಸಿಕ್ಕಾಕೊಳ್ಳದೆ ಹೊಟ್ಟೆಗೆ ಮುಟ್ಟಿದ್ರೆ ಅಷ್ಟು ಪ್ರಾಬ್ಲಮ್ ಇಲ್ಲ ಈ ಅನ್ನ ಬಟ್ ಯೂಶ್ವಲಿ ಅನ್ನನಾಳದಲ್ಲಿ ಸಿಕ್ಕಾಕೊಳ್ತದೆ ಅನ್ನನಾಳದಲ್ಲಿ ಸಿಕ್ಕಾಕೊಂಡ್ರೆ ತುಂಬ ಪ್ರಾಬ್ಲಮ್ ಬರುತ್ತೆ ಮಗುವಿಗೆ ಜೀವ ಹೋಗುವ ಸಾಧ್ಯತೆ ಇದೆ ಮತ್ತು ಈ ನಮಗೆ ತೆಗಿಲಿಕ್ಕೆ ಆದರೂ ಕೂಡ ಅದು ಮುಂದೆಸ ತುಂಬಾ ಪ್ರಾಬ್ಲಮ್ಸ್ ಕೊಡುವ ಬಿಕಾಸ್ ಅಷ್ಟು ಅನ್ನನಾಳದ್ದು ಡಿಸ್ಟ್ರಾಯ್ ಆಗಿರುತ್ತೆ ಸೊ ಮುಂದೆಸ ಪ್ರಾಬ್ಲಮ್ ಕೊಡುವ ಸಾಧ್ಯತೆ ಇದೆ ಓಕೆ ಇಷ್ಟೆಲ್ಲ ಡೇಂಜರಸ್ ಅಂತ ನೀವು ಹೇಳ್ತಾ ಇದ್ದೀರಾ ಸೊ ಹಾಗೆ ನಾವು ಶ್ವಾಸನಾಳಕ್ಕೆ ಹೋದ್ರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ ಅನ್ನುವಂಥದ್ದನ್ನು ನೀವು ಹೇಳಿದ್ರಿ ಡಾಕ್ಟರ್ ಅದೇ ರೀತಿ ಇಲ್ಲಿ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದ ಹೌದು ಈಗ ನಾವು ಬಾಹ್ಯ ವಸ್ತುವನ್ನು ನುಂಗಿದರೆ ಫುಡ್ ಅಲ್ಲದೆ ಏನಾದರೂ ನುಂಗಿದರೆ ಇದರಿಂದ ಪರಿಣಾಮಗಳು ಒಂದು ಅದು ನಾವು ಇಂಪ್ಯಾಕ್ಷನ್ ಅಂತ ಹೇಳ್ತೇವೆ ಅಂದರೆ ಅದಲ್ಲೇ ಸಿಕ್ಕಾಕೊಳ್ತದೆ ಅದು ಮುಂದೆ ಹೋಗೋದಿಲ್ಲ ಅಲ್ಲೇ ಇರ್ತದೆ ಈಗ ಕೆಲವೊಮ್ಮೆ ಅನ್ನನಾಳದಲ್ಲಿ ಸಿಕ್ಕಾಕೊಳ್ತದೆ ಕೆಲವೊಮ್ಮೆ ಜಠಾರದಲ್ಲಿ ಸಿಕ್ಕಾಕೊಳ್ತದೆ ಅಂದರೆ ಹೊಟ್ಟೆ ಹೊಟ್ಟೆಯಲ್ಲಿ ಸಿಕ್ಕಾಕೊಳ್ತದೆ ಕೆಲವೊಮ್ಮೆ ಕರುಳಿದು ಸಣ್ಣ ಕರುಳಿನ ಕೊನೆಯ ಭಾಗದಲ್ಲಿ ಸಿಕ್ಕಾಕೊಳ್ತದೆ ಅಲ್ಲೇ ಇರ್ತದೆ ಏನು ತೊಂದರೆ ವಿಶೇಷ ತೊಂದರೆ ಕೊಡೋದಿಲ್ಲ ಆದರೆ ಹೊರಗೆ ಬರೋದಿಲ್ಲ ಅಲ್ಲೇ ಇರ್ತದೆ ಸೊ ಹಾಗೆ ಇದ್ದಲ್ಲಿ ನಾವು ಹೋಗಿ ತೆಗಿಬೇಕಾಗ್ತದೆ ಅದು ಎಷ್ಟು ಇಷ್ಟು ದಿನ ಆದರೂ ಹೊರಗೆ ಬರಲಿಲ್ಲ ಆದರೆ ಒಂದು ಒಂದು ತಿಂಗಳೆಲ್ಲ ಬರಲಿಲ್ಲ ಅಂತ ಹೇಳಿದರೆ ಮತ್ತೆ ಅದು ಹೋಗಿ ತೆಗಿಬೇಕಾಗ್ತದೆ ಅನ್ನನಾಳದಲ್ಲಿ ಸಿಕ್ಕಾಕೊಂಡ್ರೆ ನಾವು ಕೂಡಲೇ ಹೋಗಿ ತೆಗಿತೇವೆ ವೆಯ್ಟ್ ಮಾಡೋದಿಲ್ಲ ನೆಕ್ಸ್ಟ್ ಅದರ ಬಟ್ ಈ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ತುಂಬ ದೊಡ್ಡದಿದ್ರೆ ನಾನು ಹೇಳಿದ ಹಾಗೆ ಈ ಕರುಳಿನ ಕೆಲವು ಭಾಗ ಸಪೂರ ಇದೆ ಸೊ ಆ ಸಪೂರ ಇದ್ದ ಭಾಗದಲ್ಲಿ ಸಿಕ್ಕಾಕೊಂಡ್ರೆ ಅದು ಅದು ಕರುಳನ್ನು ಬ್ಲಾಕ್ ಮಾಡ್ತದೆ ಕರುಳನ್ನು ಬ್ಲಾಕ್ ಮಾಡಿದರೆ ನಾವು ಏನು ಫುಡ್ ತಗೊಳ್ತೇವೋ ಅದು ಮುಂದೆ ಹೋಗಲಿಕ್ಕಾಗೋದಿಲ್ಲ ಅದು ಪೈಪ್ ಬ್ಲಾಕ್ ಆದಾಗೆ ಸೊ ಆವಾಗ ಅದು ನಮಗೆ ಹೊಟ್ಟೆ ಡುಬ್ಬ ಆಗುತ್ತೆ ವಾಂತಿ ಆಗುತ್ತೆ ಅದು ಹಾಗೆ ಇದ್ದಲ್ಲಿ ನಾವು ಏನು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ ಸೊ ಹಾಗೆ ಇದ್ದರೆ ಅದು ಸಹ ಅದು ಆಪ್ರೇಷನ್ ಮಾಡಿ ಅಥವಾ ಸ್ಕೋಪಲ್ಲಿ ಆದರೆ ಸ್ಕೋಪಲ್ಲಿ ತೆಗಿಬೇಕಾಗುತ್ತೆ ಮತ್ತು ಇನ್ನೊಂದು ಶಾರ್ಪ್ ಇದು ಬಾಹ್ಯ ವಸ್ತು ಫಾರಿನ್ ಬಾಡಿ ಶಾರ್ಪ್ ಆಗಿದ್ದರೆ ಅದು ಕರುಳನ್ನು ಹೊಟ್ಟೆ ಮಾಡ್ಬೋದು ಕರುಳನ್ನು ಹೊಟ್ಟೆ ಮಾಡ್ಬೋದು ಕರುಳನ್ನು ಹರಿಬೋದು ಸೊ ಹೀಗೆ ಹರಿದ್ರೆ ಏನಾಗುತ್ತೆ ಆ ಪೈಪಿಂದ ನೀರು ಲೀಕ್ ಆಗುತ್ತೆ ಸೊ ಪೈ ಈ ಪೈಪಲ್ಲಿರೋದೇನು ನಮ್ಮ ನಾವೇನು ತಿಂದಿದ್ದೇವೋ ಅದು ಮತ್ತು ನಮ್ಮ ಅದು ಜೀರ್ಣ ಆಗಲಿಕ್ಕೆ ಬೇಕಿದ್ದ ರಸಗಳೆಲ್ಲ ಇರ್ತದೆ ಆ ಮಿಶ್ರಣ ಆ ಕರುಳಿನ ಒಳಗಿಂದ ಕರುಳಿನ ಹೊರಗೆ ಲೀಕ್ ಆಗುತ್ತೆ ಕರುಳಿನ ಹೊರಗೆ ಲೀಕ್ ಆದರೆ ನಮ್ಮ ಹೊಟ್ಟೆ ಅಂತ ಹೇಳಿರೋ ಈ ಬಾಕ್ಸಲ್ಲಿ ಎಲ್ಲ ಕಡೆ ಸುತ್ತ ಹರಡ್ತದೆ ಇನ್ಫೆಕ್ಷನ್ ಆಗುತ್ತೆ ತುಂಬ ನೋವಾಗುತ್ತೆ ಸೊ ಹಾಗೆ ಇದ್ದಲ್ಲಿ ಪುನಃ ಆಪ್ರೇಷನ್ ಮಾಡಿ ಅದನ್ನು ತೆಗೆದು ಅದು ಎಲ್ಲಿ ಹರಿದಿದೋ ಅದನ್ನು ರಿಪೇರ್ ಮಾಡಬೇಕಾಗುತ್ತೆ ಇದು ಎಲ್ಲ ಪ್ರಾಬ್ಲಮ್ಸ್ ಒಂದು ಸಿಕ್ಕಾಕೊಳ್ಬೋದು ಇನ್ನೊಂದು ಕರುಳು ಬ್ಲಾಕ್ ಮಾಡ್ಬೋದು ಇನ್ನೊಂದು ಕರುಳನ್ನು ಹೊಟ್ಟೆ ಮಾಡ್ಬೋದು ಅದೇ ಥರ ಬಟನ್ ಬ್ಯಾಟ್ರಿಗಳು ಅನ್ನನಾಳವನ್ನು ಬ್ಲಾಕ್ ಮಾಡಿ ಹತ್ತಿರ ಇರುವ ಈ ಅನ್ನನಾಳವನ್ನು ಅಂತ ಹೇಳೋದು ಕರೋಷನ್ ಅಂತ ಹೇಳ್ತೇವೆ ಕರೋಸಿವ್ ಇಂಜುರಿಯಾ ಅನ್ನನಾಳವನ್ನು ಹೊಟ್ಟೆ ಮಾಡಿ ಹತ್ತಿರ ಇರುವ ಬೇರೆ ಸ್ಟ್ರಕ್ಚರ್ಸ್ ಅನ್ನು ಕೂಡ ಡ್ಯಾಮೇಜ್ ಮಾಡಿಕೊಂಡು ಅದರಿಂದ ಸಹ ಪ್ರಾಬ್ಲಮ್ಸ್ ಬರಬಹುದು ಆಸ್ಪತ್ರೆಗೆ ಬರುವುದು ವಿಳಂಬವಾದ್ರೆ ಇಲ್ಲೂ ಕೂಡ ಏನಾದರೂ ಪ್ರಾಬ್ಲಮ್ ಆಗ್ತದೆ ಡಾಕ್ಟರ್ ಈ ಬಟನ್ ಬ್ಯಾಟ್ರಿಯಲ್ಲಿ ಮೈನ್ಲಿ ಪ್ರಾಬ್ಲಮ್ ಬರುತ್ತೆ ಉಳ್ದದ್ರಲ್ಲಿ ನಾನು ಹೇಳಿದ್ದು ಯೂಶ್ವಲಿ ಈ ನಾವೇನು ನುಂಗುತ್ತೇವೋ ಶ್ವಾಸನಾಳಕ್ಕೆ ಹೋಗಲಿಲ್ಲ ಏನು ನುಂಗುತ್ತದೋ ಹೆಚ್ಚಿನದ್ದು ನಾನು ಹೇಳಿದ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅದು ಹೊಟ್ಟೆಗೆ ಹೋದರೆ ಈ ಅನ್ನಾಳ ಬಿಟ್ಟು ಜಠಾರ ಅಂತ ಹೇಳ್ತೇವೆ ಜಠಾರಕ್ಕೆ ಹೋದರೆ ಮತ್ತೆ ಯೂಶ್ವಲಿ ಏನು ಪ್ರಾಬ್ಲಮ್ ಬರೋದಿಲ್ಲ ಹೆಚ್ಚಿನದ್ದು ನಮ್ಮ ಮೋಷನಲ್ಲಿ ಹಿಂದೆ ಬ ಹೊರಗೆ ಬರ್ತದೆ ಈ ಇಂಥದ್ದು ಈ ಬಟನ್ ಬ್ಯಾಟ್ರಿ ಅನ್ನನಾಳದಲ್ಲಿ ಸಿಕ್ಕಾಕೊಂಡ್ರೆ ಅದು ಆದಷ್ಟು ಬೇಗ ತೆಗಿಬೇಕು ಇಲ್ಲದಿದ್ದರೆ ನಾನು ಹೇಳಿದ್ದ ಪ್ರಾಬ್ಲಮ್ಸ್ ಬರಲಿಕ್ಕೆ ಸಾಧ್ಯ ಇದೆ ಅನ್ನನಾಳವನ್ನು ಅದು ದ್ರವಿಸ್ತದೆ ಅದರ ಸುತ್ತಮುತ್ತ ಇದ್ದದನ್ನು ದ್ರವಿಸ್ತದೆ ಅದರ ಸುತ್ತಮುತ್ತ ಏನಿದೆಯೋ ಅದರ ಮೇಲೆ ಸಿವಿಯರಿಟಿ ಡಿಪೆಂಡ್ ಆಗ್ತದೆ ಈಗ ರಕ್ತನಾಳಕ್ಕೆ ಹೋಗಿ ದ್ರವಿಸಿದ್ರೆ ಜಾಸ್ತಿ ಪ್ರಾಬ್ಲಮ್ ಬರ್ತದೆ ಶ್ವಾಸನಾಳಕ್ಕೆ ಹೋಗಿ ದ್ರವಿಸಿದರೆ ಪ್ರಾಬ್ಲಮ್ ಜಾಸ್ತಿನೇ ಆದರೂ ಜೀವಕ್ಕೆ ಅಪಾಯ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗೆ ಮಾತ್ರ ಒಂದ್ಸಲ ಕೆಳಗೆ ಅನ್ನನಾಳ ಬಿಟ್ಟು ಕೆಳಗೆ ಹೊಟ್ಟೆ ಕರುಳಿಗೆ ಹೋದರೆ ಸ್ವಲ್ಪ ವಿಳಂಬವಾದರೂ ಮಗುವಿಗೆ ಏನು ಸಿಂಪ್ಟಮ್ ಇಲ್ಲದಿದ್ರೆ ಈಗ ಹೊಟ್ಟೆ ನೋವು ಆ ಥರ ಏನು ಇಲ್ಲದಿದ್ರೆ ಯೂಶ್ವಲಿ ಏನು ಪ್ರಾಬ್ಲಮ್ ಬರುವುದಿಲ್ಲ ಸೊ ಮಗು ಒಂದ್ಸಲ ತಕೊಂಡು ಅಂತೇಳಿ ಆಸ್ಪತ್ರೆಗೆ ಬಂದರೆ ನಾವು ಎಕ್ಸ್ರೇ ಮಾಡಿ ನೋಡ್ತೇವೆ ಮೇನ್ಲಿ ಎಕ್ಸ್ರೇ ಮಾಡಿ ನೋಡ್ತೇವೆ ಮಾತ್ರ ಎಕ್ಸ್ರೇಯಲ್ಲಿ ಎಲ್ಲ ತರದ್ದು ಬಾಹ್ಯವಸ್ಥೆಗಳು ಕಂಡು ಬರುದಿಲ್ಲ ಅದರಲ್ಲಿ ಮೆಟಲ್ ಇದ್ದರೆ ಮಾತ್ರ ನಮಗೆ ಎಕ್ಸ್ರೇಯಲ್ಲಿ ಕಂಡು ಬರ್ತೇವೆ ಈಗ ಕಾಯಿನ್ ಈ ಬಟನ್ ಬ್ಯಾಟ್ರಿ ಮತ್ತು ಆಭರಣಗಳು ಅದೆಲ್ಲ ಕಂಡು ಬರ್ತದೆ ಆದರೆ ಪ್ಲಾಸ್ಟಿಕ್ ಐಟಮ್ಸ್ ಈಗ ಪೆನ್ ಕ್ಯಾಪ್ ಅದೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಎಕ್ಸ್ರೇಯಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ ಅದು ಬರೋದಿಲ್ಲ ನಾವು ಏನು ರೇಡಿಯೋ ಒಪೇಕ್ ಅಂತ ಹೇಳ್ತೇವೆ ಅದು ರೇಡಿಯೋ ಒಪೇಕ್ ಅಲ್ಲ ಸೊ ಅದು ಎಕ್ಸ್ರೇಯಲ್ಲಿ ಕಂಡು ಬರೋದಿಲ್ಲ ಸೊ ಫಸ್ಟಿಗೆ ನಾವು ಎಕ್ಸ್ರೇನು ತೆಗೆದು ಅದು ಎಲ್ಲಿ ಇದೆ ಅಂತ ನೋಡ್ತೇವೆ ಈಗ ಅನ್ನನಾಳದಲ್ಲಿ ಇದ್ದರೆ ನಾವು ಅದನ್ನು ಕೂಡಲೇ ಈ ಶ್ವಾಸನಾಳಕ್ಕೆ ಹಾಕುವ ಸ್ಕೋಪಿಗೆ ಬ್ರಾಂಕೋಸ್ಕೋಪ್ ಅಂತ ಹೇಳಿದರೆ ಈ ಅನ್ನನಾಳಕ್ಕೆ ಹಾಕುವ ಸ್ಕೋಪಿಗೆ ಈಸೊಫೆಗೋಸ್ಕೋಪ್ ಅಂತ ಹೇಳ್ತೇವೆ ಈಸೊಫೆಗೋಸ್ಕೋಪ್ ಅದನ್ನು ಹಾಕಿ ಆ ಏನು ಬಾಹ್ಯ ವಸ್ತು ಇದೆಯೋ ಅದನ್ನು ತೆಗೆದು ಬಿಡ್ತೇವೆ ಅದು ಅನ್ನನಾಳ ಕ್ರಾಸ್ ಆಗಿ ಹೊಟ್ಟೆಗೆ ಹೋದರೆ ಹೊಟ್ಟೆಗೆ ಹೋದರೆ ಯೂಶಲಿ ತುಂಬ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ಸೊ ನಾವು ಅದರಲ್ಲಿ ಎಲ್ಲವನ್ನು ತೆಗಿಲಿಕ್ಕೆ ಹೋಗೋದಿಲ್ಲ ಈ ಯಾವುದು ತೊಂದರೆ ಕೊಡುವಂಥದ್ದು ಇದಿದೆ ಅದು ಒಂದು ಬಟನ್ ಬ್ಯಾಟ್ರಿ ಇನ್ನೊಂದು ಸೈಜ್ ದೊಡ್ಡದಿದ್ದರೆ ವಸ್ತುವಿನ ಸೈಜ್ ದೊಡ್ಡದಿದ್ದರೆ ಅಥವಾ ಶಾರ್ಪ್ ವಸ್ತುಗಳಿದ್ದರೆ ಅದನ್ನು ತೆಗಿಲಿಕ್ಕೆ ಎಗೇನ್ ಹೊಟ್ಟೆಗೆ ಸ್ಕೋಪ್ ಇದೆ ಈ ಸಫೆಗೋ ಸ್ಕೋಪ್ ಅಂತ ಹೇಳ್ತೇವಲ್ಲ ಅದನ್ನೇ ನಾವು ಹೊಟ್ಟೆಗೆ ಸಹ ಹೋಗ್ಬೋದು ಗ್ಯಾಸ್ಟ್ರೋಸ್ಕೋಪ್ ಅಂತ ಹೇಳ್ತೇವೆ ಆ ಗ್ಯಾಸ್ಟ್ರೋಸ್ಕೋಪ್ ಹಾಕಿ ಅದರಿಂದ ಆ ಏನು ಹೊಟ್ಟೆ ಒಳಗೆ ಏನಿದೆಯೋ ಅದನ್ನು ನಮಗೆ ಆ ಬಾಹ್ಯ ವಸ್ತು ಇದೆಯೋ ಅದನ್ನು ತೆಗಿಲಿಕ್ಕೆ ಆಗ್ತದೆ ನಾವು ಹೊಟ್ಟೆಯಿಂದ ಆಚೆ ಅಂದರೆ ಸಣ್ಣ ಕರುಳು ಸಣ್ಣ ಕರುಳಿಗೆ ಹೋದರೆ ಅಗೈನ್ ನಾನು ಹೇಳಿದಾಗೆ ಹೆಚ್ಚಿನ ವಸ್ತುಗಳು ಏನು ತೊಂದರೆ ಕೊಡೋದಿಲ್ಲ ನಾವು ಜಸ್ಟ್ ಅಬ್ಸರ್ವ್ ಮಾಡ್ತೇವೆ ಆ ಮಕ್ಕಳಿಗೆ ಸಿಂಪ್ಟಮ್ಸ್ ಏನು ಇಲ್ಲದಿದ್ದರೆ ಏನು ತೊಂದರೆ ಏನು ಇಲ್ಲದಿದ್ದರೆ ಹೊಟ್ಟೆ ನೋವು ವಾಂತಿ ಆ ಥರ ಏನು ಇಲ್ಲದಿದ್ದರೆ ನಾವು ಜಸ್ಟ್ ಅಬ್ಸರ್ವ್ ಮಾಡ್ತೇವೆ ಅವರು ಹತ್ತಿರ ಇರುವವರಾದರೆ ಅವರಿಗೆ ಮನೆಗೂ ಕೂಡ ಕಳಿಸ್ತೇವೆ ಮೋಷನ್ ನೋಡ್ಕೊಳ್ಳಿ ಮೋಷನಲ್ಲಿ ಬರ್ತಾ ಇದೆಯಾ ಅಂತ ನೋಡ್ಕೊಳ್ತೀವಿ ಅದು ಮೋಷನಲ್ಲಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲದಿದ್ದರೆ ಹೊಟ್ಟೆ ನೋವು ಆ ಥರ ಬಂದಿದ್ರೆ ಅದು ಏನೋ ತೊಂದರೆ ಕೊಡ್ತಾ ಇದೆ ಅಂತ ಅರ್ಥ ಸೊ ಹಾಗೆ ಇದ್ದಲ್ಲಿ ನಾವು ಆಪ್ರೇಷನ್ ಮಾಡಿ ತೆಗಿಬೇಕಾಗ್ತೀವಿ ಸಣ್ಣ ಕರುಳಿಗೆ ನಾ ಯಾವ ಸ್ಕೋಪ್ಗಳು ಹೋಗೋದಿಲ್ಲ ಈ ಸೊ ಎಂಡೋಸ್ಕೋಪ್ ನಾವು ಹೊಟ್ಟೆ ಜಠಾರ ಅಂತ ಹೇಳುತ್ತೇವೆ ಅಲ್ಲಿವರೆಗೆ ಹೋಗ್ಬೋದು ಆದರೆ ಅದರ ಆಚೆ ಹೋಗಲಿಕ್ಕೆ ಆಗೋದಿಲ್ಲ ಸೊ ಅದು ಆಪ್ರೇಷನ್ ಮಾಡಿಯೇ ತೆಗಿಬೇಕಾಗ್ತದೆ ಲ್ಯಾಪ್ರೋಸ್ಕೋಪ್ ಮಾಡಿ ತೆಗಿಬೋದು ಅಥವಾ ಓಪನ್ ಫುಲ್ ಓಪನ್ ಆಪ್ರೇಷನ್ ಮಾಡಿ ತೆಗಿಬೋದು ಸಣ್ಣ ಕರುಳಿಂದ ಆಚೆ ದೊಡ್ಡ ಕರುಳು ದೊಡ್ಡ ಕರುಳಲ್ಲಿ ಹೋದರೂ ಕೂಡ ಯೂಶಲಿ ನಾನು ಹೇಳಿದಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೊರಗೆ ಬರ್ತದೆ ತೊಂದರೆ ಕೊಡದೆ ಮೋಷನಲ್ಲಿ ಹೊರಗೆ ಬರ್ತದೆ ಸೊ ಮಗುಗಳಿಗೆ ಲಕ್ಷಣಗಳು ಹೊಟ್ಟೆ ನೋವು ಆ ಥರ ಏನು ಪ್ರಾಬ್ಲಮ್ ಇಲ್ಲಾದರೆ ನಾವೇನು ಮಾಡೋದಿಲ್ಲ ಬರೀ ಒಬ್ಸರ್ವ್ ಮಾಡ್ತೇವೆ ಅಷ್ಟೇ ಒಂದು ವೇಳೆ ತೊಂದರೆ ಕೊಟ್ಟರೆ ದೊಡ್ಡ ಕರುಳಿಗೆ ಪುನಃ ಸ್ಕೋಪ್ ಇದೆ ಎಂಡೋಸ್ಕೋಪ್ ಇದೆ ಆಪ್ರೇಷನ್ ಬೇಕಾಗೋದಿಲ್ಲ ಯೂಶಲಿ ಆಪ್ರೇಷನ್ ಬೇಕಾಗೋದಿಲ್ಲ ಅದು ಕೊಳನೋ ಅಂತ ಒಂದು ಎಂಡೋಸ್ಕೋಪ್ ಇದೆ ಅದು ಹಾಕಿ ಅದನ್ನು ಹೊರಗೆ ತೆಗಿಬೋದು ಈ ಎಲ್ಲ ಸಂದರ್ಭದಲ್ಲೂ ಹೊಟ್ಟೆ ಸಣ್ಣ ಕರುಳು ದೊಡ್ಡ ಕರುಳಲ್ಲಿ ಕರುಳು ತೂತ ಆಗಿದ್ರೆ ಆಪ್ರೇಷನ್ ಮಾಡಿಯೇ ತೆಗಿಬೇಕು ಸ್ಕೋಪಲ್ಲಿ ಎಂಡೋಸ್ಕೋಪಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ ಓಕೆ ಆಪರೇಷನ್ ಮಾಡಿ ತೆಗಿಬೇಕಾಗ್ತದೆ ಸೊ ಇವಿಷ್ಟು ಪರಿಹಾರ ಮಾರ್ಗ ಅಂತ ಹೇಳ್ಬೋದು ಟ್ರೀಟ್ಮೆಂಟ್ ಅಲ್ಲಿ ಇದು ಬರ್ತದೆ ಸೊ ಅದೇ ರೀತಿ ಇನ್ನು ಮಕ್ಕಳು ಇಂಥ ವಸ್ತುಗಳನ್ನ ನುಂಗದೇ ಇದ್ದ ಹಾಗೆ ಸೊ ಅವರು ಹೆತ್ತವರು ಮನೆಯವರು ಏನ್ ಮಾಡ್ಬೇಕಾಗ್ತದೆ ಯಾವ ರೀತಿಯಲ್ಲಿ ಜಾಗ್ರತೆ ವಹಿಸ್ಬೇಕಾಗ್ತದೆ ಅವರು ಸೊ ಇದೇನ್ ಹೇಳಿದಾಗ ಇದೊಂದು ಅವಾಯ್ಡಬಲ್ ಪ್ರಾಬ್ಲಮ್ ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್ ಸೊ ಸ್ಪೆಸಿಫಿಕ್ಲಿ ಸಣ್ಣ ಮಕ್ಕಳು ಎರಡು ಮೂರು ವರ್ಷ ಮಕ್ಕಳಿಗೆ ಕೈ ಎಟಕುವ ರೀತಿಯಲ್ಲಿ ಇದೆಲ್ಲ ಇಡಬಾರ್ದು ಈ ವಸ್ತುಗಳನ್ನೆಲ್ಲ ಇಡಬಾರ್ದು ಅದು ಅವರು ಏನು ಸಿಕ್ಕಿದ್ರು ಬಾಯಿಗೆ ಹಾಕ್ತಾರೆ ಅವರಿಗೆ ಅದೊಂದು ನ್ಯಾಚುರಲ್ ಇದು ಬಾಯ್ಗೆ ಹಾಕ್ತಾರೆ ಸೊ ಅವರ ಕೈಗೆ ಎಟಕ್ಕೆ ಎಟಕುವ ಹಾಗೆ ಸಿಕ್ಕದೇ ಆ ಜಾಗದಲ್ಲಿ ಸ್ವಲ್ಪ ಹೈಟಲ್ಲಿ ಇಡಬೇಕು ಈ ಅದು ಒಂದು ಇನ್ನೊಂದು ಎಸ್ಪೆಷಲಿ ಬಟನ್ ಬ್ಯಾಟ್ರಿ ಬಟನ್ ಬ್ಯಾಟ್ರಿದು ಜಾಸ್ತಿ ಹೆದರಿಕೆ ಸೊ ಬಟನ್ ಬ್ಯಾಟ್ರಿ ಅಥವಾ ಆ ಕಾಯಿನ್ ಬ್ಯಾಟ್ರಿಯನ್ನು ಮಕ್ಕಳ ಕೈಗೆ ಸಿಗುವ ಹಾಗೆ ಇಡಬಾರ್ದು ಅವರಿಗೆ ಮೇಯ್ನ್ ಸಿಗುವುದು ಜಾಗ ಟಾಯ್ಸಲ್ಲಿ ಸೊ ಈಗ ನೀವು ಟಾಯ್ ತಗೊಳ್ಳುವಾಗ ನೀವು ಸ್ಟ್ಯಾಂಡರ್ಡ್ ಕಂಪನೀಸ್ ಆದರೆ ನೀವು ಈಗ ಈಗಿನ ಟಾಯ್ಸಲ್ಲಿ ನೋಡ್ಬೋದು ಆ ಬ್ಯಾಟ್ರಿದು ಕಂಪಾರ್ಟ್ಮೆಂಟಿಗೆ ಒಂದು ಸ್ಕ್ರೂ ಹಾಕಿ ಫಿಕ್ಸ್ ಆಗಿರ್ತದೆ ಸೊ ಅದು ಈಸಿಯಾಗಿ ತೆಗಿಲಿಕ್ಕೆ ಬರುವುದಿಲ್ಲ ಆ ಬ್ಯಾಟ್ರಿದು ಕವರ್ ಏನಿದೆ ಬ್ಯಾಟ್ರಿಯಲ್ಲಿ ಹಾಕ್ತೇವೋ ಅದು ಆ ಕವರ್ ಈಸಿಯಾಗಿ ಮಕ್ಕಳಿಗೆ ತೆಗಿಲಿಕ್ಕೆ ಬರೋದಿಲ್ಲ ಅದು ಸ್ಕ್ರೂ ಹಾಕಿ ಫಿಕ್ಸ್ ಆಗಿರುತ್ತೆ ಸೊ ಅಂಥ ಟಾಯ್ಸ್ ಅನ್ನು ಮಾತ್ರ ತಗೊಳ್ಳಿ ಇವನ್ ಬೆಟರ್ ಬ್ಯಾಟ್ರಿ ಇಲ್ಲದ ಟಾಯ್ಸ್ ತಗೊಳ್ಳೋದು ಇವನ್ ಬೆಟರ್ ಸೊ ಅದು ಅವರಿಗೆ ಈಸಿಲಿ ಸಿಕ್ಕಿದ್ರೆ ಅವ್ರು ತೆಗೆದು ಬೈಗೆ ಹಾಕ್ತಾರೆ ಸೊ ಅದು ಬೈಗೆ ಹಾಕಿದರೆ ಅವರಿಗೆ ಜೀವಮಾನ ಇಡೀ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇದೆ ಸೊ ಈ ಬಟನ್ ಬ್ಯಾಟ್ರಿ ಅಂತ ಹೇಳೋದು ಭಾರಿ ಡೇಂಜರಸ್ ಮಕ್ಕಳಿಗೆ ಆದಷ್ಟು ಕೈಗೆ ಸಿಗದ ಹಾಗೆ ನೀವು ಪ್ರಯತ್ನ ಮಾಡಿದರೆ ಒಳ್ಳೇದು ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಫೆಸಿಲಿಟೀಸ್ ಇದೆ ನಾವು ಒಂದು ಮಗು ನಾವು ಮಕ್ಕಳ ಶಸ್ತ್ರಚಿಕಿತ್ಸೆ ಅಂದರೆ ಮಗು ಹುಟ್ಟಿದ ದಿನದಿಂದ ಹುಟ್ಟಿದ ದಿನದಿಂದ ಡೇ ಜೀರೋ ಇಂದ ಹದಿನೆಂಟು ವರ್ಷವರೆಗೆ ಮಕ್ಕಳ ಈ ಶಸ್ತ್ರಚಿಕಿತ್ಸೆಯಲ್ಲಿ ಸರಿಯಾಗುವ ತೊಂದರೆಗಳನ್ನು ನಾವು ನೋಡ್ಕೊಳ್ತೇವೆ ಸೊ ನಾವು ಶಸ್ತ್ರಚಿಕಿತ್ಸೆ ಅಂತ ಹೇಳುವಾಗ ಮೇನ್ಲಿ ನಾವು ಈ ಕರುಳು ಮತ್ತೆ ಅದೇ ಥರ ಕಿಡ್ನಿ ಗುದದ್ವಾರ ಗೋದದ್ವಾರ ಮೂತ್ರದ್ದು ಇದು ಆ ಪ್ರಾಬ್ಲಮ್ಸ್ ಎಲ್ಲ ನಾವು ನೋಡ್ಕೊಳ್ತೇವೆ ಇವನ್ ಶ್ವಾಸಕೋಶದ ಪ್ರಾಬ್ಲಮ್ಸು ನಾವು ಅದು ಎಲ್ಲ ನಾವು ನೋಡ್ಕೊಳ್ತೇವೆ ಅದು ನಮ್ಮದು ಮೇಯ್ನ್ ಈ ಮಕ್ಕಳ ಶಸ್ತ್ರಚಿಕಿತ್ಸೆ ಅಂತ ಹೇಳುವಾಗ ಮೇಯ್ನ್ ನಮ್ಮದು ಇರೋದು ಈ ಬೆಳವಣಿಗೆ ತೊಂದರೆಗಳು ನಾವೇನು ಹೇಳ್ತೇವೆ ಕಂಜನೈಟ್ಲಾಮಲೀಸ್ ಈ ಹುಟ್ಟುವಾಗಲೇ ಸ್ಟ್ರಕ್ಚರಲ್ ನಮ್ಮ ಶರೀರದ್ದು ಸ್ಟ್ರಕ್ಚರಲ್ಲಿ ಕೆಲವೊಮ್ಮೆ ಸರಿಯಾಗಿ ಬೆಳೆದಿರೋದಿಲ್ಲ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಾವು ಸರಿ ಮಾಡ್ತೇವೆ ಈಗ ಕರುಳಿನ ಒಂದು ಭಾಗವೇ ಬೆಳೆ ಬೆಳೆದಿರೋದಿಲ್ಲ ಹಿಂದಿನ ಭಾಗ ಇರ್ತದೆ ಮುಂದಿನ ಭಾಗ ಇರ್ತದೆ ಸೊ ಆ ಥರ ಅದನ್ನೆಲ್ಲ ಜೋಡಿಸೋದು ಅಂಥದ್ದೆಲ್ಲ ಆಪ್ರೇಷನ್ಸ್ ನಾವು ಮಾಡ್ಕೊಳ್ತೇವೆ ಮತ್ತೆ ದೊಡ್ಡ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಈಗ ಕಾಮನ್ ಆಗಿ ಅಪೆಂಡಿಕ್ಸ್ ಏಳೆಂಟು ವರ್ಷದಲ್ಲಿ ಅಪೆಂಡಿಕ್ಸ್ ಮತ್ತೆ ಈ ಆಕ್ಸಿಡೆಂಟ್ಸ್ ಎಲ್ಲ ಆದರೆ ಅದೆಲ್ಲ ಅದನ್ನು ಸಹ ಕೂಡ ನಾವೇ ನೋಡ್ಕೊಳ್ತೇವೆ ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಬೇಕಿದ್ದ ಮಾಡರ್ನ್ ಫೆಸಿಲಿಟೀಸ್ ಎಲ್ಲ ಇದೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅದೆಲ್ಲ ಇದೆ ಈಗ ಈ ಫಾರಿನ್ ಬಾಡಿ ಇದರಲ್ಲೇ ನಮ್ಮ ಹತ್ರ ಬ್ರಾಂಕೋಸ್ಕೋಪಿ ಇಸೋಬೇಗೋಸ್ಕೋ ಕೊಲ್ನೋಸ್ಕೋಪ್ ಎಲ್ಲ ಆ ಯಂತ್ರಗಳು ಎಲ್ಲ ಇವೆ ಅದೇ ಥರ ಈ ತೀವ್ರ ಚಿಕಿತ್ಸೆಗೆ ನಮಗೆ ಬೇರೆ ಡಿಪಾರ್ಟ್ಮೆಂಟಿಂದ ಸಪೋರ್ಟ್ ಇದೆ ಈಗ ನವಜಾತ ಶಿಶು ಒಂದು ತಿಂಗಳ ಕೆಳಗೆ ಮಕ್ಕಳಲ್ಲಿ ಎನ್ ಐ ಸಿ ಯು ಇದೆ ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಪಿ ಐ ಸಿ ಯು ಇದೆ ಸೊ ನಾವು ಅಲ್ಲದೆ ನಮಗೆ ಬೇಕಿದ್ದ ಅಲೈಡ್ ನಾವು ಸ್ಪೆಷಾಲಿಟೀಸ್ ಸೆಂಟರ್ ಈಗ ಆಗಲಿ ಪಿಡಿಯಾಟ್ರಿಕ್ಸ್ ಆಗಲಿ ಇಂಟೆನ್ಸಿವ್ ಕೇರ್ ಆಗಲಿ ಎಲ್ಲರೂ ಒಂದೇ ಕಡೆ ಇದ್ದರು ಸೊ ಮಗುವಿಗೆ ಒಂದು ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಒಂದು ಎಂತ ಹೇಳೋ ಸೂಕ್ತವಾದ ಸ್ಥಳ ಅಂತ ಹೇಳ್ತೀವಿ ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ವಿಚಾರದ ಬಗ್ಗೆ ಮಾತನಾಡಿದ್ರಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವೀಕ್ಷಕರು ನೋಡಿದ್ರಲ್ಲ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವಾಟ್ ಟ್ವೆಂಟಿ ಫೋರ್ ಸೆವೆನ್